नमस्कार वीक्षकरे, ಪ್ರತಿದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಚಂದನ್. ಕರ್ನಾಟಕದಲ್ಲಿ ಅದೇ ಮಾಡೆಲ್ ತರ್ತೀವಿ ಅಂತ ಹೇಳ್ತಿದ್ರಿ. ಕರ್ನಾಟಕದ ಜನತೆ ಯಾವಾಗಲೂ ತಯಾರಿದ್ದಾರೆ. ಗೆದ್ದಿರೋದು ಪಂಜಾಬ್, ಆದ್ರೆ ಅಗ್ಗ ಮೂಗ್ದಾರ ಎಲ್ಲ ಅರವಿಂದ್ ಕೇಜ್ರಿವಾಲ್ ಹತ್ರ ಇದೆ ಅಂತ ಹೇಳ್ತಿದ್ದಾರೆ ಜನರು. ಇಲ್ಲಿ ಯಾವುದು ಸೂಪರ್ ಸೀಡಿಂಗ್ ಸಿಎಂಒ ನಮಗೆ ಆದ್ರೆ ಯಾವುದು ನಡೆಯೋದಿಲ್ಲ. ರಸ್ತೆ ಗುಂಡಿಗಳದ್ದೇ ದೊಡ್ಡ ಸಮಸ್ಯೆಯಾಗಿ ಮಾರ್ಪಟ್ಟಿದೆ. ಬೆಂಗಳೂರಿನ ಜನತೆ ತಮ್ಮ ಜೀವನದಲ್ಲೇ ಯಾವತ್ತೂ ರಸ್ತೆ ಗುಂಡಿಗಳನ್ನ ನೋಡಲ್ಲ. ಸಚಿವ ಈಶ್ವರಪ್ಪ ಮತ್ತು ಅರಗ ದಾನೇಂದ್ರ ಬಗ್ಗೆ ಹೇಳೋದಾದ್ರೆ ಒಂದು ಕೊಲೆಗೆ ನೇರ ಹೊಣೆ. ದೆಹಲಿ ಆಯ್ತು, ಪಂಜಾಬ್ ಆಯ್ತು, ಈಗ ಕರ್ನಾಟಕದಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಿರೋ ಎಪಿ ಬಗ್ಗೆ ಮಾತಾಡಲು ಎಪಿ ಪಕ್ಷದ ಬೆಂಗಳೂರಿನ ನಗರ ಅಧ್ಯಕ್ಷರಾದ ಮೋಹನ್ ದಸರಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ದೆಹಲಿ ನಂತರ ಪಂಜಾಬ್ ಗೆದ್ರಿ, ಈಗ ಕರ್ನಾಟಕದಲ್ಲಿ ಅದೇ ಮಾಡೆಲ್ ತರ್ತೀವಿ ಅಂತ ಹೇಳ್ತಿದ್ರಿ. ಈ ಮೂರು ರಾಜ್ಯಗಳ ಜನ ನಾಡಿ ಮಿಡಿತ ಒಂದೇ ರೀತಿ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಸಿ, ಒಂದು ನಾವು ದೆಹಲಿಯಲ್ಲಿ ಮೊದಲನೇ ಬಾರಿ ಚುನಾವಣೆ ಗೆದ್ದಾಗ್ಲೂ ಆವಾಗ್ಲೂ ಇದೇ ಮಾತು ಹೇಳ್ತಾ ಇದ್ರು. ಅಂದರೆ ಆ ಟೈಮಲ್ಲಿ ಏನೋ ಅಣ್ಣಾ ಹಜಾರೆ ಮೂಮೆಂಟಿಂದ ನೀವು ಗೆದ್ದುಬಿಟ್ಟಿದ್ದೀರಾ, ಬಟ್ ನಿಮಗೆ ನೆಕ್ಸ್ಟ್ ಟೈಮ್ ಚಾನ್ಸ್ ಇಲ್ಲ. ಫೈನ್, ಆ ಥರ ಆಗಿ ಇವಾಗಲೇ ಮೂರನೇ ಸಾರಿ ದೆಹಲಿಯಲ್ಲಿ ನಮ್ಮ ಅಧಿಕಾರದಲ್ಲಿದ್ವಿ. ಅರವಿಂದ್ ಕೇಜ್ರಿವಾಲ್ ಅವರು ಮೂರನೇ ಸಾರಿ ಇವತ್ತು ಸಿ ಎಮ್ ಆಗಿದ್ದಾರೆ. ಅದಲ್ಲದೆ ನೀವು ದೆಹಲಿಗೆ ಅಷ್ಟೇ ಸೀಮಿತ, ಬೇರೆ ರಾಜ್ಯದಲ್ಲಿ ನಿಮ್ಗೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಇವತ್ತು ನೋಡಿ, ಪಂಜಾಬಲ್ಲಿ ಇವತ್ತು ಜನ ಒಂದು ಏನಂತಾರೆ, ಒಂದು ಜನ ಆಂದೋಲನ ಅಂತ ಹೇಳ್ಬೋದು. ಅದನ್ನ ಬರೀ ಒಂದು ಚುನಾವಣೆ ಅಲ್ಲ, 92 ಸೀಟನ್ನು ಇವತ್ತು ಪಂಜಾಬ್ ಜನತೆ ನಮಗೆ ಕೊಟ್ಟಿದ್ದಾರೆ. ಯಾವ ಥರ ಒಂದು ರೈತರ ಒಂದು ಮೂಮೆಂಟ್ನ ಅವರು ಮುಂದೆ ನಿಂತು ಹೋರಾಟ ಮಾಡಿ ಆ ಕಾನೂನುಗಳನ್ನ ತೆಗೆದುಹಾಕಿದ್ರು, ಒಂದು ರಾಜಕೀಯ ಹೋರಾಟಕ್ಕೆ ದೇಶದಲ್ಲಿ ಒಂದು ಬದಲಾವಣೆಗೋಸ್ಕರ ಇವತ್ತು ಪಂಜಾಬಿಗರೇ ಮುಂದೆ ನಿಂತು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಕೇಜ್ರಿವಾಲ್ ಮಾದರಿ ಬರೀ ದೆಹಲಿಗಷ್ಟೇ ಸೀಮಿತ ಆಗಬಾರ್ದು, ಇಡೀ ದೇಶಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಪಂಜಾಬಲ್ಲಿರೋ ಸಮಸ್ಯೆಗಳನ್ನ ನೋಡಿ, ಪಂಜಾಬಲ್ಲಿ ಇವತ್ತು ಅಲ್ಲೂ ರೈತರ ಸಮಸ್ಯೆ ಇದೆ, ಅಲ್ಲೂ ತುಂಬ ರೈತರಿದ್ದಾರೆ. ಯಾಕೆ ಆ ರೈತರ ಸಮಸ್ಯೆ ನಮ್ಮ ಕರ್ನಾಟಕಕ್ಕೆ ಅಪ್ಲೈ ಆಗಲ್ವಾ? ಇವತ್ತು ಅಲ್ಲಿನೂ ಇವತ್ತೇನು ಈ ಉಡ್ತಾ ಪಂಜಾಬ್ ಅಂತ ಹೇಳ್ತಾರೆ, ನಶೆ ಬಗ್ಗೆ ಮಾತಾಡ್ತಾರೆ. ಯಾಕೆ ಇವತ್ತು ಕರ್ನಾಟಕದಲ್ಲಿ ನಶೆ ಬಗ್ಗೆ ಇಲ್ವಾ? ನಿರುದ್ಯೋಗ ಸಮಸ್ಯೆ ಇವತ್ತು ಪಂಜಾಬಲ್ಲೂ ಸಹ, ನಿರುದ್ಯೋಗ ಸಮಸ್ಯೆ ಇದೆ. ಅದನ್ನು ಇವತ್ತು ಆಮ್ ಆದ್ಮಿ ಪಾರ್ಟಿ ಬಗ್ಗೆ ಹರಿಸುತ್ತೆ. ಯಾಕೆ ಕರ್ನಾಟಕದಲ್ಲಿ ನಿರುದ್ಯೋಗ ಸಮಸ್ಯೆ ಇಲ್ವಾ? ಇವತ್ತು ಸಮಸ್ಯೆಗಳು ಒಂದೇ ಆದಾಗ ಯಾಕೆ ಜನ ನಮಗೆ ಬೆಂಬಲ ಕೊಡಲ್ಲ? ಇವತ್ತು ಗೋವಾದಲ್ಲಿ ನಾವು ಇಬ್ಬರು ಎಮ್ ಎಲ್ ಎಗಳಿದ್ದಾರೆ ಇವತ್ತು ಗೋವಾದಲ್ಲಿ. ನೆಕ್ಸ್ಟ್ ಒಂದು ಗೋವಾದಲ್ಲಿ ಸರ್ಕಾರ ಬರುತ್ತೆ. ಸೊ ಕರ್ನಾಟಕಕ್ಕಿಂತ ಮುಂಚೆ ಎರಡು ಮುಖ್ಯ ಎಲೆಕ್ಷನ್ಸ್ ಆಗುತ್ತೆ ದೇಶದಲ್ಲಿ, ಒಂದು ಹಿಮಾಚಲ ಪ್ರದೇಶ ಚುನಾವಣೆ ಮತ್ತು ಇನ್ನೊಂದು ಗುಜರಾತಲ್ಲಿ. ಇವತ್ತು ಆ ಎರಡೂ ರಾಜ್ಯದಲ್ಲಿ ಆಮ್ ಆದ್ಮಿ ಪಾರ್ಟಿಯ ಪ್ರಾಸ್ಪೆಕ್ಟ್ಸು ತುಂಬ ಚೆನ್ನಾಗಿದೆ. ಸೊ ದೇಶದಲ್ಲಿ ಬದಲಾವಣೆ ಬಂದೇ ಬರುತ್ತೆ, ಅದರ ಭಾಗವಾಗಿ ಕರ್ನಾಟಕದಲ್ಲೂ ಸಹ ಕರ್ನಾಟಕದ ಜನತೆ ಯಾವಾಗಲೂ ತಯಾರಿದ್ದಾರೆ ಒಂದು ಬದಲಾವಣೆಗೆ. ನೀವು ಕರ್ನಾಟಕದ ಇತಿಹಾಸನ ನೋಡಿದಾಗ, ರಾಜಕೀಯ ಇತಿಹಾಸ ನೋಡಿದಾಗ, ಕಾಂಗ್ರೆಸ್ ಅಂತ ಸ್ಟ್ರಾಂಗ್ ಇದ್ದಾಗ್ಲೂ ಜನತಾ ಪರಿವಾರಕ್ಕೆ, ಜನತಾ ಪಾರ್ಟಿಗೆ ಅವಕಾಶ ಮಾಡಿಕೊಟ್ರು. ನಂತರ ಮತ್ತೆ ಕಾಂಗ್ರೆಸ್ಗೆ ಅವಕಾಶ ಮಾಡಿಕೊಟ್ರು. ಅದೆಲ್ಲ ಆದಮೇಲೆ ಜೆ ಡಿ ಎಸ್ ಬಂತು, ಜೆ ಡಿ ಎಸ್ಗೆ ಅವಕಾಶ ಸಿಕ್ತು, ಬಿ ಜೆ ಪಿ ಬಂತು, ಬಿ ಜೆ ಪಿಗೆ ಅವಕಾಶ ಸಿಕ್ತು. ಸೊ ಆಮ್ ಆದ್ಮಿ ಪಾರ್ಟಿಗೆ ಅವಕಾಶ ಸಿಗದೇ ಇರೋದಕ್ಕೆ ಕಾರಣಗಳೇ ಇಲ್ಲ ಕರ್ನಾಟಕದಲ್ಲಿ. ಸಿ, ಸಮಸ್ಯೆಗಳು ಒಂದೇ ಇದ್ದಾಗ ಜನ ಯೋಚನೆ ಮಾಡೋ ರೀತಿನೂ ಅದೇ ರೀತಿ ಇರುತ್ತೆ. ಕರ್ನಾಟಕದ ಯುವ ಜನರಿಗೂ ಇವತ್ತು ಕೆಲಸಗಳು ಬೇಕಾಗಿದೆಯಲ್ವಾ? ಕರ್ನಾಟಕದಲ್ಲಿ ಅಷ್ಟೇ ನಿರುದ್ಯೋಗ ಸಮಸ್ಯೆ ಇವತ್ತು ಬೇರೆ ರಾಜ್ಯಗಳು ಯಾವ ಥರ ಇದೆ ಅದು ಇದೆಯಲ್ವಾ? ಸೊ ಆ ಸಮಸ್ಯೆಗಳು ಒಂದೇ ಇದ್ದಾಗ ಒಂದು ಅವರು ಬದಲಾವಣೆಗಳನ್ನ ನೋಡೇ ನೋಡ್ತಾರೆ. ಇನ್ನೊಂದು, ಬದಲಾವಣೆನೇ ಶಾಶ್ವತ ಅಲ್ವಾ, ಬೇರೆ ಯಾವುದೂ ಅಲ್ಲ, ಬದಲಾವಣೆನೇ ಶಾಶ್ವತ. ಇವತ್ತು ರಾಜ್ಯದಲ್ಲಿ ಎಷ್ಟೇ ಜಾತಿ ರಾಜಕಾರಣ, ಧರ್ಮದ ರಾಜಕಾರಣ ನಡೆದ್ರೂ ಒಂದು ಸಮಯ ಬರುತ್ತೆ, ಒಂದು ಬದಲಾವಣೆ ಅಂತ ಬಂದಾಗ ಅದು ಆಮ್ ಆದ್ಮಿ ಪಾರ್ಟಿ ಮಾತ್ರನೇ, ಮತ್ತೆ ಯಾವುದೂ ಇಲ್ಲ. ಓಕೆ, ಧರ್ಮ ರಾಜಕೀಯ, ಜಾತಿ ರಾಜಕೀಯ ಈ ನಡುವೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತೀವಿ ಅನ್ನೋ ಒಂದು ಘೋಷ ಇಟ್ಕೊಂಡು ನೀವು ಜನರ ಹತ್ರ ಹೋದ್ರಿ. ಈ ಸ್ಟ್ರಾಟಜಿ ಯಾಕೆ ವರ್ಕ್ ಆಯ್ತು ಪಂಜಾಬ್ನಲ್ಲಿ? ಇವತ್ತು ನಾವು ಮಾತಾಡ್ತಿರೋ ವಿಷಯಗಳು ನೋಡಿ, ನಾವು ಇವತ್ತು ಹಿಂದೂ ಮುಸ್ಲಿಮ್ಮು ಬೇರೆ ಜಾತಿ ಆ ಜಾತಿ ಅಂತ ಮಾತಾಡ್ತಾ ಇಲ್ಲ. ನಾವಿವತ್ತು ಯೋಚನೆ, ನಾವು ಜನರಿಗೆ ಹೇಳ್ತಾ ಇರೋದು ಸರ್ಕಾರಿ ಶಾಲೆಗಳನ್ನ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ. ಇವತ್ತು ಸರ್ಕಾರಿ ಶಾಲೆ ಅಂತ ಬಂದಾಗ ಪ್ರತಿಯೊಂದು ಕಮ್ಯುನಿಟಿಯ ಜನ ಅಲ್ಲಿಗೆ ಹೋಗ್ತಾರೆ. ಇವತ್ತು ಒಂದು ವಿಶ್ವ ದರ್ಜೆಯ ಸರ್ಕಾರಿ ಶಾಲೆನ ಅಭಿವೃದ್ಧಿ ಮಾಡಿದಾಗ ಅಲ್ಲಿ ಹಿಂದೂಗಳು ಹೋಗ್ತಾರೆ, ಮುಸ್ಲಿಮರು ಹೋಗ್ತಾರೆ, ದಲಿತರು ಹೋಗ್ತಾರೆ, ಬ್ರಾಹ್ಮಣರು ಹೋಗ್ತಾರೆ, ಎಲ್ಲರೂ ಹೋಗ್ತಾರಲ್ಲ, ನಾವು ಯಾರಿಗೂ ಲಿಮಿಟ್ ಮಾಡ್ತಾ ಇಲ್ವಲ್ಲ. ಅದೇ ರೀತಿ ನಾವು ಸರ್ಕಾರಿ ಆಸ್ಪತ್ರೆಗಳನ್ನೂ ಅದೇ ರೀತಿ ವಿಶ್ವ ದರ್ಜೆ ಮಟ್ಟದಲ್ಲಿ ನಾವು ಅಭಿವೃದ್ಧಿ ಮಾಡಿದ್ದೀವಿ. ಇವತ್ತು ದೆಹಲಿಯ ಮಹಿಳೆಯರಿಗೆ ನಾವು ಉಚಿತವಾಗಿ ಪ್ರಯಾಣ ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲಿ ನಾವು ಬಿ ಪಿ ಎಲ್ಲು ಅವರು ಇವರು ಅಂತ ಹೇಳ್ತಾ ಇಲ್ಲ. ಶ್ರೀಮಂತ ಮಹಿಳೆಯನ್ನು ಇವತ್ತು ಉಚಿತವಾಗಿ ದೆಹಲಿಯ ಸರ್ಕಾರಿ ಬಸ್ಗಳಲ್ಲಿ ಹೋಗ್ಬೋದು. ನಾವು ಮಾತಾಡ್ತಾ ಇರೋದು ಸಮಾನತೆಯ ವಿಷಯ. ಈ ಸಮಾನತೆಯ ವಿಷಯ 70 ವರ್ಷದಲ್ಲಿ ಯಾವ ಪಕ್ಷನೂ ಮಾತಾಡೋಕೆ ಹೋಗಿಲ್ಲ. ನಾವಿವತ್ತು ಬಾಬಾ ಸಾಹೇಬರ ನಿಜವಾದ ಕನಸೇನಿದೆಯಲ್ಲ, ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದಾಗಿದ್ದೀವಿ. ಅದು ಇಡೀ ದೇಶದಲ್ಲಾಗುತ್ತೆ. ಸೊ ಧರ್ಮ ಜಾತಿ ತುಂಬ ದಿನ ಉಳಿಯಲ್ಲ. ಇವತ್ತು ಸಮಸ್ಯೆಗಳು ಆ ಥರ ಇದೆ ನೋಡಿ. ಉದಾಹರಣೆಗೆ ನಮ್ಮ ಇವತ್ತು ರಾಜ್ಯದಲ್ಲೇ ನೋಡಿ,
ಇವತ್ತು ಮಾವು ಬೆಳೆಗಾರರು ಯಾರಿದ್ದಾರೆ ಮುಸ್ಲಿಂ ಅವರು ಖರೀದಿ ಮಾಡಬಾರದು ಅಂತ ಹೇಳಿ ಏನೋ ಒಂದು ಕ್ಯಾಂಪೇನ್ ನಡೆಸ್ತಾ ಇದ್ದಾರಲ್ಲ ಬಿಜೆಪಿ ಅವರು ಮತ್ತೆ ಬೇರೆವರು ಕೊನೆಗೆ ತೊಂದ್ರೆ ಯಾರಿಗೆ ಆಗ್ತಾ ಇರೋದು ಅದೇ ರೈತರೇ ಅಲ್ವಾ ರೈತರು ಯಾರು ಇವತ್ತು ಮಾವು ಬೆಳೆ ಬೆಳೆಯುತ್ತಾ ಇದ್ದಾರೋ ಅವರತೆ ತನೆ ಪ್ರಾಬ್ಲಮ್ ಆಗ್ತಾ ಇರೋದು ಇವತ್ತು ಅವರು ಯಾರು ಹಿಂದೂಗಳು ಅಲ್ವಾ ಯಾಕೆ ಅವರು ಯಾರು ಹಿಂದೂಗಳ ಬಗ್ಗೆ ಇವರಿಗೆ ಕಾಳಜಿ ಇಲ್ವಾ ಇವತ್ತು ಅವರಿಗೆ ಬೆಲೆ ಸಿಗ್ತಾ ಇಲ್ಲ ಬೆಳೆದಿರೋ ಬೆಳೆಗೆ ಇವತ್ತು ಕೈಗೆ ಬಂದಿರೋ ಮಾವಿಗೆ ಬೆಲೆ ಸಿಗ್ತಾ ಇಲ್ಲ ಹಾನಿ ಯಾರಿಗೆ ಆಗ್ತಾ ಇರೋದು ಇವರು ಮಾತಾಡ್ತಾ ಇರೋ ಪ್ರಾಪಗಂಡಾ ಇಂದ ಹಾನಿ ಆಗ್ತಾ ಇರೋದು ಇವತ್ತು ತೊಂದ್ರೆ ಆಗ್ತಾ ಇರೋದು ಹಿಂದೂಗಳಿಗೆನೇ ಸೋ ಈ ತರ ನೀವು ಧರ್ಮದ ಅಂಧತೆಯಲ್ಲಿ ಇದ್ದಾಗ ಹಿಂದೂಗಳ ಅಭಿವೃದ್ಧಿ ಸಾಧ್ಯನೇ ಇಲ್ಲ ಸಮಾನತೆ ಇದ್ದಾಗಲೇ ಮಾತ್ರನೇ ಒಂದು ಅಭಿವೃದ್ಧಿ ಸಾಧ್ಯ ಆಗುತ್ತೆ ಗೆದ್ದಿರೋದು ಪಂಜಾಬ್ ಆಗ ಆದ್ರೆ ಅಗ್ಗ ಮೂಗ್ದರ ಎಲ್ಲ ಅರವಿಂದ್ ಕೇಜ್ರಿವಾಲ್ ಹತ್ರ ಇದೆ ಅಂತ ಹೇಳ್ತಿದ್ದಾರೆ ಜನರು ಈ ಕುರಿತು ಏನು ಹೇಳ್ತೀರಿ ಸಿ ಒಂದು ಪಂಜಾಬ್ ಅಲ್ಲಿ ಇವತ್ತು ಭಗವಂತ ಮಾನ್ ಅವರು ನಮ್ಮ ಮುಖ್ಯಮಂತ್ರಿಗಳು ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅದರ ಮೇಲ್ಪಟ್ಟು ಯಾರು ಇಲ್ಲ ಪಂಜಾಬ್ ಜನತೆಗೆ ಉತ್ತರ ಕೊಡಬೇಕಾಗಿರೋದು ಭಗವಂತ ಮಾನ್ ಅವರು ಸೋ ಇದು ಏನಂತಾರೆ ಇದು ಇವೆಲ್ಲ ಮಾತುಗಳು ಏನು ಬರುತ್ತಲ್ಲ ಇದು ಯಾವುದರಲ್ಲೂ ಹುರುಳಿಲ್ಲ ಪಂಜಾಬ್ ಜನತೆಗೋಸ್ಕರ ಪಂಜಾಬ್ನ ಮುಖ್ಯಮಂತ್ರಿಯ ಕೆಲಸ ಮಾಡೋದು ಅವರ ಮೇಲೆ ಅವರಿಗಿಂತ ಮೇಲೆ ಅದು ಯಾವುದೂ ಇಲ್ಲ ಬಟ್ ರಾಷ್ಟ್ರೀಯ ವಿಷಯ ಅಂತ ಬಂದಾಗ ನಮ್ಮ ನ್ಯಾಷನಲ್ ಟೀಮ್ ಇದೆ ಅರವಿಂದ್ ಕೇಜ್ರಿವಾಲ್ ಇರಿದ್ದಾರೆ ಸಿ ಒಂದು ಕೆಲವೊಂದು ವಿಷಯ ಇವತ್ತು ನಾವು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಿರೋ ಎಕ್ಸ್ಪೀರಿಯನ್ಸ್ ನಮಗಿದೆ ದೆಹಲಿಯಲ್ಲಿ ಇವತ್ತು ಆಬ್ವಿಯಸ್ಲಿ ನಾವು ಸರ್ಕಾರಿ ಶಾಲೆನ ಪಂಜಾಬಲ್ಲೂ ನಾವು ಅಭಿವೃದ್ಧಿ ಮಾಡಬೇಕು ಅಂದರೆ ಅವರು ದೆಹಲಿಗೆ ಹೋಗಿ ನೋಡಬೇಕಾಗುತ್ತೆ ಅವ್ರ ಗೈಡೆನ್ಸ್ ತೊಗೋಬೇಕಾಗುತ್ತಲ್ವಾ ಅಷ್ಟೇ ನಡೀತಿರೋದು ಹೊರತು ಇಲ್ಲಾವುದು ಸೂಪರ್ ಸೀಡಿಂಗ್ ಸಿ ಎಮ್ಮು ನಮ್ಮ ಕರ್ನಾಟಕದಲ್ಲಿ ಹೇಳ್ತಾರಲ್ಲ ಸೂಪರ್ ಸಿ ಎಮ್ ವಿಜಯೇಂದ್ರ ಅಂತ ಇದ್ದರು ಇವತ್ತಾರು ಇನ್ನೊಬ್ಬರು ಇದ್ದಾರೆ ಆ ಥರ ಯಾವುದು ನಡೆಯೋದಿಲ್ಲ ಆಮ್ ಆದ್ಮಿ ಪಾರ್ಟಿಯಲ್ಲಿ ಸಿ ಕರ್ನಾಟಕದ ಒಂದು ರಾಜಕೀಯ ಇತಿಹಾಸಕ್ಕೆ ಒಂದು ಹೆಮ್ಮೆ ಇತ್ತು ಆದರೆ ಇವತ್ತು ಯಾವ ಥರ ಒಂದು ಜಾತಿ ರಾಜಕಾರಣ ಧರ್ಮ ರಾಜಕಾರಣ ಮತ್ತು ಅದರ ಜೊತೆಗೆ 40% ಕಮಿಷನ್ ರಾಜಕಾರಣ ಏನು ನಡೀತಾ ಇದೆಯಲ್ಲ ಇವತ್ತು ರಾಜ್ಯನ ಭ್ರಷ್ಟಾಚಾರದ ಇಂಡೆಕ್ಸಲ್ಲಿ ನಂಬರ್ 1 ತೊಗೊಂಡು ಹೋಗಿದೆ ದೇಶಕ್ಕೆ ಈ ಕ್ರೆಡಿಟ್ ಯಾರಿಗೋಗುತ್ತೆ ಲಾಸ್ಟ್ ನೀವು 15 ವರ್ಷದಲ್ಲಿ ಆಳ್ವಿಕೆ ಮಾಡಿರೋ ಸರ್ಕಾರಗಳು ಕಾಂಗ್ರೆಸ್ಸು ಬಿಜೆಪಿ ಜೆಡಿಎಸ್ಸು ಮೂರೂ ಪಕ್ಷಗಳು ಇವತ್ತು ರಾಜ್ಯನ ನಂಬರ್ 1 ಕರಪ್ಟ್ ಸ್ಟೇಟ್ ಮಾಡೋದಕ್ಕೆ ಎಲ್ಲರನ್ನು ಕೈ ಹಾಕಿದ್ದಾರೆ ಇವತ್ತು 40% ಕಮಿಷನ್ ನಡೀತಾ ಇರೋದು ನಿಜ ಸಂತೋಷ್ ಪಾಟೀಲ್ ಅವರ ಒಂದು ಆತ್ಮಹತ್ಯೆ ಅದ ಬರೀ ಆತ್ಮಹತ್ಯೆ ಅಲ್ಲ ಅದು ವ್ಯವಸ್ಥಿತವಾಗಿ ಮಾಡಿದ ಕೊಲೆ ಅದು ಅದೇ ಒಂದು ದೊಡ್ಡ ಉದಾಹರಣೆ ಇದೆಯಲ್ಲ ಇವತ್ತು ಬೆಳಗ್ಗೆ ನಾನು ನ್ಯೂಸಲ್ಲಿ ನೋಡ್ತಾ ಇದ್ದೆ ಯಾವುದೊಂದು ಪತ್ರಿಕೆಯಲ್ಲಿ ಇವತ್ತು ಮಠಾಧೀಶರು ಹೇಳ್ತಾ ಇದ್ದಾರೆ ಮಠಗಳಿಗೆ ಬರೋ ಒಂದು ಅನುದಾನನ ತಗೊಳ್ಳೋದಕ್ಕೂ 30% ಕಮಿಷನ್ ಕೊಡಬೇಕು ಅಂತ ಸೊ ಈ ಮಟ್ಟಕ್ಕೆ ಇವತ್ತು ಭ್ರಷ್ಟಾಚಾರ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಸೊ ಇದನ್ನು ತಡೆಗಟ್ಟಬೇಕು ಅಂದರೆ ಅಲ್ಲಿ ಪ್ರಾಮಾಣಿಕರು ಇರಲೇಬೇಕು ಆ ಪ್ರಾಮಾಣಿಕರಿರೋದು ಇವಾಗ ಅದು ಆಮ್ ಆದ್ಮಿ ಪಾರ್ಟಿಯಿಂದ ಮಾತ್ರನೇ ಸಾಧ್ಯ ಅದು ನಮ್ಮ ಕರ್ನಾಟಕದಲ್ಲಿ ದೇಶದಲ್ಲಿ ಮತ್ತು ಮುಖ್ಯವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸಮರ್ಪಕವಾಗಿ ವಿರೋಧ ಪಕ್ಷ ಸ್ಥಾನ ತುಂಬುತ್ತಿದೆಯಾ ಈ ಕುರಿತು ನಿಮ್ಮ ಅಭಿಪ್ರಾಯ ಖಂಡಿತವಾಗಿಯೂ ವಹಿಸಿಲ್ಲ ಇವತ್ತು ರಾಜ್ಯದಲ್ಲಿ ಒಂದು ಕೋಮು ಗಲಭೆನ ಸೃಷ್ಟಿ ಮಾಡೋದಕ್ಕೆ ಬಿಜೆಪಿ ಮುಂದಾಗಿದೆ ಲಾಸ್ಟ್ ಒಂದು ವರ್ಷದಲ್ಲಿ ಬಿಜೆಪಿ ಮಾತಾಡ್ತಾ ಇರೋ ವಿಷಯಗಳು ನೋಡಿ ಕಾಂಗ್ರೆಸ್ ಏನು ಮಾಡ್ತಾ ಇದೆ ವಿರೋಧ ಪಕ್ಷವಾಗಿ ಏನೂ ಮಾಡ್ತಾ ಇಲ್ಲ ಯಾಕಂದರೆ ಇವರು ಕಾಂಗ್ರೆಸ್ ಒಂದು ರೀತಿ ಹಿಂಭಾಗದಿಂದ ಇವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೊರತು ಅವರೇನು ಒಂದು ವಿರೋಧ ಪಕ್ಷವಾಗಿ ರಾಜ್ಯದ ಜನತೆ ಬಗ್ಗೆ ಅವರು ಮಾತಾಡ್ತಾ ಇಲ್ಲ ಇವತ್ತು ರಾಜ್ಯದಲ್ಲಿ ಏನು ಭ್ರಷ್ಟಾಚಾರ ಆಗ್ತಾ ಇದೆ ಅದ್ರ ಬಗ್ಗೆ ಕಾಂಗ್ರೆಸ್ನ ಒಬ್ಬೇ ಒಬ್ಬ ನಾಯಕ ಮಾತಾಡಲ್ಲ ಯಾಕಂದರೆ ಕಾಂಗ್ರೆಸ್ಸಲ್ಲಿ ಇರೋರೆಲ್ಲರೂ ಆ ಭ್ರಷ್ಟಾಚಾರದಲ್ಲಿ ಮುಳುಗಿ ತೇಲಿ ಬಂದಿರೋರೇ ತಾನೇ ಅವರೇನು ಯಾರು ಇವತ್ತು ಪ್ರಾಮಾಣಿಕರು ಅಂತ ಹೇಳ್ಕೊಳ್ಳೋಕೆ ಯಾರಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಯಕರಲ್ಲಿ ಅವರೂ ಈ ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರಿಂದ ಮುಂದೆ ಅವ್ರ ಮನೆಗೂ CBI ED ಹೋಗುತ್ತೆ ಅನ್ನೋ ಒಂದು ಹೆದರಿಕೆ ಇರೋದ್ರಿಂದ ಅವ್ರು ಯಾರು ಇದ್ರ ಬಗ್ಗೆ ಮಾತಾಡಲ್ಲ ಕಾಂಗ್ರೆಸ್ಸು ವಿರೋಧ ಪಕ್ಷವಾಗಿ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲೇ ಇವತ್ತು ವಿರೋಧ ಪಕ್ಷವಾಗಿ ಕೆಲಸ ಮಾಡಿನೇ ಇಲ್ಲ ಕಾಂಗ್ರೆಸ್ ಹೇಗೆ ಗೆಲ್ತಾ ಇದ್ದಿದ್ದು ಬಿಜೆಪಿ ಮೇಲೆ ಇವತ್ತು ಬೇಜಾರಾದರೆ ಕಾಂಗ್ರೆಸ್ಗೆ ಓಟ್ ಹಾಕೋದು JDS ಬೇಜಾರಾದರೆ ಕಾಂಗ್ರೆಸ್ಗೆ ಓಟ್ ಹಾಕೋದು ಅವರು ಸುಮ್ಮನೆ ಕೊಡ್ತಾ ಇದ್ರು ರೂಲಿಂಗ್ ಪಾರ್ಟಿಗೆ ಜನರಿಗೆ ಬೇಜಾರಾದಾಗ ಕಾಂಗ್ರೆಸ್ ಪರಿಸ್ಥಿತಿಗೆ ಬರ್ತಾ ಇತ್ತು ಆ ಥರದ್ರಿಂದ ಅವ್ರು ಗೆಲ್ತಾ ಇದ್ರು ಹೊರತು ಕಾಂಗ್ರೆಸ್ಸರು ಯಾವಾಗಲೂ ನಾವು ಚುನಾವಣೆ ಗೆಲ್ಲೋದಕ್ಕೆ ನಿಲ್ತೀವಿ ಅಂತ ಯಾವತ್ತೂ ನಿಂತಿಲ್ಲ ಸೊ ಆ ಥರ ಇದ್ದಾಗ ಕಾಂಗ್ರೆಸ್ ಹೇಗೆ ವಿರೋಧ ಪಕ್ಷವಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ BBMP ವಾರ್ಡ್ ಹೆಚ್ಚಳ ಕುರಿತು ತುಂಬಾನೇ ಚರ್ಚೆ ಆಗ್ತಿದೆ ಮತ್ತು ಈ ಕೇಸ್ ಕೂಡ ಕೋರ್ಟಲ್ಲಿದೆ ಚುನಾವಣೆ ಕೂಡ ಮುಂದೂಡ್ತಲೇ ಇದ್ದಾರೆ ಈ ಕುರಿತು ಹೋರಾಟ ಏನಾದರೂ ನೀವು ಹಮ್ಮಿಕೊಂಡಿದ್ದೀರಾ ಇಲ್ಲಿವರೆಗೂ ಎಷ್ಟು ಹೋರಾಟಗಳಾಗಿವೆ ನಿಮ್ಮ ಕಾರ್ಯವೈಖರಿಯನ್ನು ಯೋಜನೆ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ ಎಷ್ಟರ ಮಟ್ಟಿಗೆ ಬೆಂಗಳೂರು ಜನ ನಾಡಿ ಮಿಡಿತ ಅರ್ಥ ಮಾಡ್ಕೊಂಡಿದ್ದೀರಿ ಸೊ ಇವತ್ತು BBMP ಈ ಜುಲೈಗೆ 2 ವರ್ಷ ಆಗುತ್ತೆ ಅಂದರೆ ಚುನಾವಣೆ ಆಗಬೇಕಾಗಿದ್ದು 2 ವರ್ಷ ಆದ್ರೂ ಇನ್ನೂ ಚುನಾವಣೆ ಆಗಿಲ್ಲ ಅಂದರೆ ನಮ್ಮ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂತ ನೋಡಿ ಇವತ್ತು ಇವರಿಗೆ ನಾವು ವಾರ್ಡ್ಗಳನ್ನ ಮರು ವಿಂಗಡಣೆ ಮಾಡಬೇಕನ್ನೋದು ಯಾಕೆ BBMP ಟರ್ಮ್ ಆದಮೇಲೆ ನಿಮ್ಗೆ ಯೋಚನೆ ಬರುತ್ತಾ
ನೀವು ಬಿಬಿಎಂಪಿ ಆಕ್ಟ್ ಅಂತ ತಗೊಂಡ್ಬರ್ದು ಟರ್ಮ್ ಆದ್ಮೇಲೆ ತಗೊಂಡ್ಬರ್ತೀರಾ ಕೋರ್ಟ್ಗಳಾದ್ರೂ ಯಾಕೆ ಆತರ ಅವಕಾಶಗಳನ್ನು ಕೊಡುತ್ತೆ ಸಾಂವಿಧಾನಿಕವಾಗಿ 5 ವರ್ಷಕ್ಕೆ ಒಂದಸರಿ ಚುನಾವಣೆ ಆಗಬೇಕು ಅಂತ ಇದ್ದಾಗ ಯಾಕೆ ನೀವು ಈ ತರ ಲಾಸ್ಟ್ ಮಿನಿಟ್ ಅಲ್ಲಿ ನಾವು ಏನೋ ಒಂದು ಬದಲಾಯಿಸಿ ಬಿಡ್ತೀವಿ ನಾವು ವಾರ್ಡ್ ಮರುವಿಂಗಡನೆ ಮಾಡ್ತೀವಿ ಬಿಬಿಎಂಪಿ ನ ಇನ್ನು ದೊಡ್ಡ ಮಟ್ಟಕ್ಕೆ ಮಾಡ್ತೀವಿ ಅನ್ನೋ ಅವಕಾಶಗಳು ಯಾಕೆ ಕೊಡ್ತೀರಾ ನೀವು ಟರ್ಮ್ ಅಲ್ಲಿ ಇದ್ದಾಗಲೇ ಕೊಡಿ ಅಲ್ಲ ಇವತ್ತು ನೋಡಿ ಬಿಬಿಎಂಪಿ ಇವತ್ತು ಇಲ್ಲಿ ಇಲ್ಲದೆ ಇರೋದ್ರಿಂದ ಇವತ್ತು ರಸ್ತೆ ಗುಂಡಿಗಳಿಂದ ಜನ ಸತ್ತು ಹೋಗ್ತಾ ಇದ್ದಾರೆ ಇವತ್ತು 40% ಕಮಿಷನ್ ಅಂದ್ರೆ ಇವತ್ತು ರಾಜಾರೋಷವಾಗಿ ಬೆಂಗಳೂರಲ್ಲಿ ನಡೀತಾ ಇದೆ ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಇವತ್ತು ನಮಗೆ ಸ್ಥಳೀಯ ಒಂದು ಸರ್ಕಾರ ಇಲ್ಲದೆ ಇರೋದ್ರಿಂದ ಅಲ್ವಾ ಇವತ್ತು ರಸ್ತೆ ಗುಂಡಿ ಸರಿಗಿಲ್ಲ ಚರಂಡಿ ಸರಿಗಿಲ್ಲ ಅಂದ್ರೆ ಜನ ಯಾರತ್ರ ಹೋಗಬೇಕು ಶಾಸಕರ ಮನೆತ್ರಗಳ ಹೋಗಬೇಕಾ ಸೋ ಇವತ್ತು ತೊಂದರೆಗಳು ಸುಮಾರಿದೆ ಚುನಾವಣೆಗಳು ಬೇಗ ಆಗಬೇಕನ್ನೋ ಹೋಪಲ್ಲೂ ನಾವಿದ್ದೀವಿ ಸುಮಾರು ಒಂದು 2 3 ವರ್ಷದಿಂದ ಬಿಬಿಎಂಪಿ ಗೋಸ್ಕರ ನಮ್ಮ ತಯಾರಿಯನ್ನು ನಾವು ಮಾಡ್ತಾನೆ ಇದ್ದೀವಿ ಇವತ್ತೇ ಚುನಾವಣೆ ಅನೌನ್ಸ್ ಆದ್ರೂ ಬೆಂಗಳೂರಲ್ಲಿ ಎಲ್ಲಾ ಸ್ಥಾನಗಳಲ್ಲಿ ಆಮ್ ಆದ್ಮಿ ಪಕ್ಷ ಈ ಸರಿ ಅಭ್ಯರ್ಥಿಗಳನ್ನು ಹಾಕಲಿದೆ ಬಿಬಿಎಂಪಿ ಅಲ್ಲಿ ನಮ್ಮ ಕೌನ್ಸಿಲ್ ಫಾರ್ಮ್ ಆಗುವಷ್ಟು ಶಕ್ತಿ ನಮ್ಮಲ್ಲಿದೆ ಇವತ್ತು ಇಡೀ ಬೆಂಗಳೂರಲ್ಲಿ ಸುಮಾರು ಒಂದು 60 ಕ್ಕೂ ಹೆಚ್ಚು ಆಮ್ ಆದ್ಮಿ ಪಕ್ಷದ ಕಚೇರಿಗಳಿದೆ ಅದು ವಾರ್ಡ್ ಕಚೇರಿಗಳು ಅಸೆಂಬ್ಲಿ ಕಚೇರಿ ಬೇರೆ ಬೇರೆ ತರದ ಕಚೇರಿಗಳಿದೆ ಜನಸಂಪರ್ಕ ಕಚೇರಿಗಳು ಅಷ್ಟೊಂದು ಇವತ್ತು ಜನಸಾಮಾನ್ಯರು ಹೋಗ್ತಾ ಇದ್ದಾರೆ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಅವಕಾಶನ ಕೊಡಬೇಕು ಅಂತ ಹೇಳಿ ಬೆಂಗಳೂರಿನ ಜನತೆ ಕಾಯ್ತಾ ಇದ್ದಾರೆ ಬಟ್ ನಮ್ಮ ದುರದೃಷ್ಟವಶಾತ್ ಇವತ್ತು ಕೋರ್ಟ್ ಅಲ್ಲಿ ಈ ಚುನಾವಣೆ ಮಾಡೋದಕ್ಕೇನೆ ಬಿಡ್ತಾ ಇಲ್ಲ ಆ ಕಾರಣದಿಂದ ಇವತ್ತು ಚುನಾವಣೆ ಮುಂದೆ ಹೋಗ್ತಾನೆ ಇದೆ ಬೆಂಗಳೂರಿಗರು ಇವತ್ತು ತೊಂದರೆಗೀಡ ಆಗ್ತಾನೆ ಇದ್ದಾರೆ ಬಟ್ ಯಾರು ಕೇಳೋರೇ ಇಲ್ಲದಂಗ ಆಗಿಬಿಡಿದೆ ಬೆಂಗಳೂರಲ್ಲಿ ಬೆಂಗಳೂರು ನಗರದ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಬಗ್ಗೆ ಮತ್ತೆ ಬೆಂಗಳೂರಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ಏನಾದರೂ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದೀರಾ ಈ ಕುರಿತು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಿದ್ದೀರಿ ಬೆಂಗಳೂರಲ್ಲಿ ಈ ಕುರಿತು ಇವತ್ತು ಸರ್ಕಾರಿ ಶಾಲೆಗಳ ಒಂದು ನಿಜವಾದ ವಾಸ್ತವ ಯಾವ ತರ ಇದೆ ಅಂತ ಹೇಳಿ ತೋರಿಸೋದಕ್ಕೆ ನಮ್ಮ ಸುಮಾರು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಕ್ಯಾಂಪೇನ್ಗಳನ್ನು ಮಾಡಿದೀವಿ ಆಗಿನ ಏನದು ನಮ್ಮ ಶಿಕ್ಷಣ ಮಂತ್ರಿಗಳು ಏನಿದ್ರು ಅವರೆಲ್ಲರ ಗಮನಕ್ಕೆ ನಾವು ತಗೊಂಡಿದ್ದೀವಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಈ ರೀತಿ ಇದೆ ಅಂತ ಹೇಳಿ ದೆಹಲಿಗೆ ಬಂದು ನೋಡಿ ಅಂತಾನೂ ನಾವು ಇನ್ವೈಟ್ ಮಾಡಿದ್ವಿ ದೆಹಲಿಯಲ್ಲಿ ಯಾವ ತರ ಒಂದು ಸರ್ಕಾರಿ ಶಾಲೆಗಳನ್ನು ನಾವು ಅಭಿವೃದ್ಧಿ ಮಾಡಿದ್ವಿ ಬಂದು ನೋಡಿ ನಮ್ಮ ರಾಜ್ಯದಲ್ಲೂ ನೀವು ಇದನ್ನ ಮಾಡಬಹುದು ಅಂತ ನಾವು ಇನ್ವೈಟ್ ಮಾಡಿದ್ವಿ ಬಟ್ ಅವರು ಬರಲೂ ಇಲ್ಲ ಅವರು ಇಲ್ಲಿ ರಾಜ್ಯದಲ್ಲಿ ಅಥವಾ ಬೆಂಗಳೂರಲ್ಲಿ ಯಾವುದೇ ಸರ್ಕಾರಿ ಶಾಲೆನ ಅಭಿವೃದ್ಧಿ ಮಾಡಲೇ ಇಲ್ಲ ಇವತ್ತು ನೀವು ಸರ್ಕಾರಿ ಶಾಲೆಗೆ ಹೋದಾಗ ಅಲ್ಲಿಯ ಪರಿಸ್ಥಿತಿಗಳು ನೋಡಿ ಅಲ್ಲಿ ಕೊಠಡಿಗಳಾಗಿರಬಹುದು ಟಾಯ್ಲೆಟ್ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆಗಳು ನೋಡಿ ಯಾವ ತರ ಇದೆ ಅಂತ ಹೇಳಿ ಮಕ್ಕಳಿಗೆ ಆಟ ಆಡೋದಕ್ಕೆ ಮೈದಾನಗಳೆಲ್ಲ ಎಷ್ಟೊಂದು ಶಾಲೆಗಳಲ್ಲಿ ಸೊ ಹೇಗೆ ನೀವು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡ್ತೀರಾ ಪ್ರಾಬ್ಲಮ್ ಬರೀ ಸರ್ಕಾರಿ ಶಾಲೆ ಅಭಿವೃದ್ಧಿ ಮಾಡಬೇಕನ್ನೋ ಉದ್ದೇಶ ಅಲ್ಲ ಅದರ ಜೊತೆಗೆ ನಿಮಗೆ ಅದಕ್ಕೆ ತಕ್ಕನಾದ ಬಜೆಟ್ ಅನ್ನು ಮಾಡಬೇಕಾಗುತ್ತೆ ಇವತ್ತು ದೆಹಲಿಯಲ್ಲಿ ನಾವು 20% 23% ಇವತ್ತು ನಾವು ಶಿಕ್ಷಣಕ್ಕೋಸ್ಕರ ಪಕ್ಕದಲ್ಲಿ ಇಟ್ಟಿವಿ ಅದರ್ಥ ನಾವು ಅಷ್ಟೇ ಹಣವನ್ನ ನಾವು ಶಿಕ್ಷಣಕ್ಕೋಸ್ಕರ ಇವತ್ತು ನಾವು ಅಲ್ಲಿ ನಾವು ವ್ಯಯ ಮಾಡ್ತಾ ಇದ್ದೀವಿ ಆತರ ಉದ್ದೇಶನು ರಾಜ್ಯದಲ್ಲಿ ಬರಬೇಕಲ್ವಾ ಇಲ್ಲಿಯ ಇವತ್ತು ಶಿಕ್ಷಣ ಮಂತ್ರಿಗಳಿಗೆ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಮಾಡೋ ಯಾವುದೇ ಉದ್ದೇಶಗಳಿಲ್ಲ ಯಾಕಂದ್ರೆ ಇವತ್ತು ಅದು ಬಿಜೆಪಿ ಎಂಎಲ್ಎಗಳಾಗಿರಲಿ ಕಾಂಗ್ರೆಸ್ ಎಂಎಲ್ಎಗಳಾಗಿರಲಿ ಜೆಡಿಎಸ್ ಎಂಎಲ್ಎಗಳಾಗಿರಲಿ ಎಲ್ಲರೂ ಇವತ್ತು ಪ್ರೈವೇಟ್ ಸ್ಕೂಲ್ಗಳನ್ನು ನಡೆಸ್ತಾರಲ್ವಾ ಅವರು ಯಾಕೆ ಅವರ ಹೊಟ್ಟೆ ಮೇಲೆ ಹೊಡ್ಕೊಂತಾರೆ ಅದೇ ಕಾರಣದಿಂದ ಅವರು ಸರ್ಕಾರಿ ಶಾಲೆನ ಅಭಿವೃದ್ಧಿ ಮಾಡಕ್ಕೆ ಅವರು ಮುಂದೆ ಹೋಗ್ತಾನೆ ಇಲ್ಲ ಸೊ ಈ ತರ ಮನಸ್ಥಿತಿ ಇರೋ ಜನ ಇವತ್ತು ಸರ್ಕಾರದಲ್ಲಿ ಇದ್ದಾಗ ಯಾವ ಕಾರಣಕ್ಕೆ ಅವರು ಸರ್ಕಾರಿ ಶಾಲೆನ ಅಭಿವೃದ್ಧಿ ಮಾಡ್ತಾರೆ ನಗರದ ತುಂಬೆಲ್ಲ ರಸ್ತೆ ಗುಂಡಿಗಳದ್ದೇ ದೊಡ್ಡ ಸಮಸ್ಯೆ ಆಗಿ ಮಾರ್ಪಟ್ಟಿದೆ ಈ ಕುರಿತು ನಿಮ್ಮ ಹೋರಾಟ ಕೂಡ ಹಲವು ದಿನಗಳಿಂದ ಮಾಡ್ತಾ ಬಂದಿದ್ದೀರಿ ಈ ಕುರಿತು ನಿಮ್ಮ ಕಾರ್ಯಯೋಜನೆ ಏನಾದರೂ ಇದೆಯಾ ಸಿ ಇವತ್ತು ರಾಜ್ಯದಲ್ಲಿ ಒಂದು ಕಡೆಗೆ ತೊಂದರೆಗಳಾದ್ರೆ ಬೆಂಗಳೂರು ಮಹಾನಗರ ಇವತ್ತು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಸಿಲಿಕಾನ್ ವ್ಯಾಲಿ ಆಫ್ ಏಷ್ಯಾ ಅಂತ ಹೇಳಿ ನೀವು ಹೇಳ್ತೀರಾ ಐಟಿ ಕ್ಯಾಪಿಟಲ್ ಅಂತ ಇವತ್ತು ರಸ್ತೆಗಳನ್ನ ನೋಡಿ ಪರಿಸ್ಥಿತಿ ಆ ರಸ್ತೆಗಳು ಆ ಸಂಸ್ಕೃತಿ ತೋರಿಸುತ್ತೆ ಅಂತ ಎಲ್ಲೋ ಹೈವೇಲಿ ಬರಿತಾ ಇದ್ರಲ್ಲ ಆ ಥರ ಇಲ್ವಲ್ಲ ಇವತ್ತು ರಸ್ತೆ ಗುಂಡಿಗಳಿಂದ ಇವತ್ತು ಜನ ಸಾಯ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಯಾರು ಇವತ್ತು ರಸ್ತೆ ಗುಂಡಿಗಳ ವಿರುದ್ಧ ಆಮ್ ಆದ್ಮಿ ಪಾರ್ಟಿ ಸತತವಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದೆ ನೀವು 20,000 ಕೋಟಿನ 5 ವರ್ಷದಲ್ಲಿ ನಾನು ರಸ್ತೆಗಳಿಗೋಸ್ಕರ ಖರ್ಚು ಮಾಡಿದ್ದೀನಿ ಅಂತ ಹೇಳಿ ಬೊಮ್ಮಾಯಿ ಅವರು ಸರ್ಕಾರದಲ್ಲಿ ರಾಜಾರೋಷವಾಗಿ ಹೇಳ್ತಾರಲ್ಲ ಎಲ್ಲೋಯ್ತು ಆ 20,000 ಕೋಟಿ ಆ 20,000 ಕೋಟಿ ನೀವು 100,000 ನೋಟ್ಗಳಿಂದನೇ ಫಿಲ್ ಮಾಡಿದ್ರಿ ಇವತ್ತು ರಸ್ತೆ ಗುಂಡಿಗಳು ಮುಚ್ಚೋಗ್ತಾ ಇತ್ತಲ್ವಾ ನೀವು ಅದನ್ನು ಮಾಡಲಿಲ್ಲ ಇವತ್ತು 20,000 ಕೋಟಿ ಅಂದ್ರೆ ಅದರದು 40% ಕಮಿಷನ್ ಅಲ್ಲಿ ದುಡ್ಡನ್ನ ಲೂಟಿ ಮಾಡಿದರೆ ಹೊರತು ರಸ್ತೆಗಳ ಅಭಿವೃದ್ಧಿ ಇವರು ಮಾಡಲೇ ಇಲ್ಲ ಇವತ್ತು ಬೆಂಗಳೂರಲ್ಲಿ ನೀವು ಇವತ್ತೂ ಹೈಕೋರ್ಟ್ ಅಷ್ಟು ಸಾರಿ ಈ ಚೀಮಾರಿ ಹಾಕಿದ್ರೂ ಇವತ್ತು ರಸ್ತೆ ಗುಂಡಿಗಳಿದೆ
ಅದನ್ನ ಬಗೆಹರಿಸೋದಿಕ್ಕೆ ಬಿಬಿಎಂಪಿ ಆಗಿರಲಿ ಸರ್ಕಾರ ಆಗಿರಲಿ ಯಾವುದೇ ಒಂದು ಯೋಜನೆ ಮಾಡ್ತಾ ಇಲ್ಲ ನಾವು ಇಡೀ ಬೆಂಗಳೂರಿನಾದ್ಯಂತ ಪ್ರತಿ ವಿಧಾನಸಭಾ ಮಟ್ಟಕ್ಕೂ ನಾವು ರ್ಯಾಲಿಗಳು ಮಾಡಿದೀವಿ ಒಂದು ಜನರ ಒಂದು ಅವರ ನಿಲುವು ಏನು ಅಂತ ಕೇಳಿದೀವಿ ಈ ತರ ಒಂದು ಯಾತ್ರೆಗಳನ್ನು ಮಾಡಿದೀವಿ ರಸ್ತೆ ಗುಂಡಿಗಳ ಬಗ್ಗೆ ಮುಚ್ಚಿ ರಸ್ತೆ ಗುಂಡಿಗಳ ಪೂಜೆ ಮಾಡಿದೀವಿ ಇನ್ನೇನು ಮಾಡಬೇಕು ನಾವು ರಸ್ತೆ ಗುಂಡಿಗಳನ್ನು ಮುಚ್ಚೋದಿಕ್ಕೆ ಅದಕ್ಕೆ ನಾವು ಹೇಳ್ತಾ ಇದೀವಿ ಆಮ್ ಆದ್ಮಿ ಪಕ್ಷಕ್ಕೆ ಒಂದೇ ಒಂದು ಅವಕಾಶ ಮಾಡ್ಕೊಡಿ ಬೆಂಗಳೂರಿನ ಜನತೆ ತಮ್ಮ ಜೀವನದಲ್ಲೇ ಯಾವತ್ತೂ ರಸ್ತೆ ಗುಂಡಿಗಳನ್ನು ನೋಡಲ್ಲ ಆ ತರ ಒಂದು ರಸ್ತೆಗಳನ್ನು ನಾವು ನಿರ್ಮಾಣ ಮಾಡಿ ತೋರಿಸ್ತೀವಿ ಮುಂದಿನ ವಿಧಾನಸಭಾ ಎಲೆಕ್ಷನ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲ್ಲಬೇಕು ಅಂತ ನಿಮ್ಮ ಅಭಿಪ್ರಾಯ ಇದೆ 224 ಕ್ಷೇತ್ರದಲ್ಲಿ ನಿಮ್ಮ ಅಭ್ಯರ್ಥಿಗಳಿದ್ದಾರೆ ಆದರೆ ಎಲ್ಲೆಲ್ಲಿ ಇದ್ದಾರೆ ಏನು ಕತೆ ಸೋ ಇವತ್ತು ರಾಜ್ಯದಲ್ಲಿ ನಾವು ಸುಮಾರು ವಿಧಾನಸಭೆಗಳ ಅರ್ಧಕ್ಕಿಂತ ಹೆಚ್ಚು ವಿಧಾನಸಭೆಗಳು ಅಂತ ನಾನು ಹೇಳಬಹುದು ಈಗಾಗಲೇ ಒಂದೊಂದು ವಿಧಾನಸಭೆಗೆ 4 ರಿಂದ 5 ಮಂದಿ ಇವತ್ತು ಆಸ್ಪಿರೆಂಟ್ಸ್ ಅಂತ ನಾವು ಹೇಳಬಹುದು ಆ ತರ ಆಕಾಂಕ್ಷಿಗಳು ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲೂ ಇವತ್ತು ಈಗಾಗಲೇ ಆಕಾಂಕ್ಷಿಗಳು ಕೆಲಸ ಮಾಡ್ತಾ ಇದ್ದಾರೆ ಸೋ ಈ ಮಟ್ಟಕ್ಕೆ ಇವತ್ತು ಸಂಘಟನೆ ಅಭ್ಯರ್ಥಿಗಳು ಎಲ್ಲರೂ ಇದ್ದಾರೆ ಸೋ ಚುನಾವಣೆಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ ಬಟ್ ಈಗ ನಾವು ಸದ್ಯಕ್ಕೆ ನಮ್ಮ ಸಂಘಟನೆಯನ್ನ ಎಲ್ಲಾ 224 ವಿಧಾನಸಭೆಗಳಿಗೆ ನಾವು ಸೇರಿಸೋದಕ್ಕೆ ನಮ್ಮ ಕೆಲಸನ ಮಾಡ್ತಾ ಇದೀವಿ ರಾಜ್ಯದ ಜನತೆ ಆಮ್ ಆದ್ಮಿ ಪಕ್ಷಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅದು ಬದಲಾವಣೆ ಆಗಿ ಆಗುತ್ತೆ ನಮಗೆ ಬಂದಂತ ಮಾಹಿತಿ ಪ್ರಕಾರ ಹಲವು ರಾಜಕೀಯ ಪಕ್ಷದ ನಾಯಕರನ್ನ ನೀವು ಭೇಟಿ ಮಾಡಿ ಪಕ್ಷಕ್ಕೆ ಬರುವಂತೆ ಆಹ್ವಾನಿಸಿದಿರಿ ಅಂತ ಕೇಳಪಟ್ವಿ ಮತ್ತೊಂದೆಡೆ ಅವರೇ ಆಸೆಯಿಂದ ಪಕ್ಷಕ್ಕೆ ಸೇರುವುದಾಗಿ ಹೇಳ್ತಿದ್ದಾರೆ ಅನ್ನೋದನ್ನು ಕೇಳಪಟ್ವಿ ಈ ಕುರಿತು ಏನು ಹೇಳ್ತೀರಿ ತುಂಬಾ ನಿರೀಕ್ಷೆಗಳಿದೆ ತುಂಬಾ ಜನರಿಗೆ ನಾವೇ ಹೇಳಿದೀವಿ ಇವತ್ತು ನಿಮ್ಮ ಪ್ರತಿಧ್ವನಿಯ ವೇದಿಕೆಯಿಂದನೂ ಹೇಳ್ತಾ ಇದ್ದೀನಿ ಎಲ್ಲಾ ಸಜ್ಜನ ರಾಜಕಾರಣಿಗಳು ಏನು ನೀವು ಲಾಸ್ಟ್ 15 ವರ್ಷದಲ್ಲಿ ಈ ಭ್ರಷ್ಟಾಚಾರ ನೋಡಿ ನೋಡಿ ಸಾಕಾಗಿ ನಮಗೆ ರಾಜಕಾರಣ ಬೇಡ ಅಂತ ಮನೆಯಲ್ಲಿ ಕೂತಿದ್ರಲ್ಲ ದಯವಿಟ್ಟು ಬನ್ನಿ ಆಮ್ ಆದ್ಮಿ ಪಕ್ಷ ಅನ್ನೋದು ಒಂದು ವೇದಿಕೆ ಪ್ರಾಮಾಣಿಕರಿಗೆ ಸಜ್ಜನ ರಾಜಕಾರಣಿಗಳಿಗೆ ಜನರಿಗೋಸ್ಕರ ನಾವು ಕೆಲಸ ಮಾಡ್ತೀವಿ ಅನ್ನೋರಿಗೆ ಇದೊಂದು ವೇದಿಕೆ ಬನ್ನಿ ಎಲ್ಲರೂ ಸೇರಿ ಕೆಲಸ ಮಾಡೋಣ ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ದೆಹಲಿಯಲ್ಲಿ ಪ್ರೂವ್ ಮಾಡಿದ್ದಾರೆ ಪಂಜಾಬಲ್ಲಿ ಪ್ರೂವ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯದಲ್ಲಿ ಪ್ರೂವ್ ಮಾಡ್ತಾ ಇದ್ದಾರೆ ಈ ಹಣ ಹೆಂಡ ಜಾತಿ ಧರ್ಮ ಇದನ್ನೆಲ್ಲ ಮೀರಿ ಚುನಾವಣೆಯನ್ನು ಗೆಲ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ದಯವಿಟ್ಟು ಬನ್ನಿ ಕರ್ನಾಟಕದಲ್ಲೂ ಸಹ ಆ ಥರ ಒಂದು ಸಜ್ಜನ ರಾಜಕಾರಣಿಗಳನ್ನ ಇಟ್ಕೊಂಡು ಸಜ್ಜನರನ್ನ ಇಟ್ಕೊಂಡು ಒಂದು ಸರ್ಕಾರನ ಮಾಡೋಣ ಜನರಿಗೋಸ್ಕರ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳಿ ನಾನು ಈ ವೇದಿಕೆ ಮುಖಾಂತರ ನಿಮ್ಮ ಪ್ರತಿಧ್ವನಿಯ ವೇದಿಕೆ ಮುಖಾಂತರನೇ ಎಲ್ಲರಿಗೂ ಇನ್ನೊಂದು ಸಾರಿ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ ನೀವು ಪಾರ್ಟಿಗೆ ಭಾಸ್ಕರ್ ರಾವ್ ಸೇರ್ಪಡೆ ಆಗಿದ್ದಾರೆ ಇತ್ತೀಚೆಗಷ್ಟೇ ಇದರ ಬೆನ್ನಲ್ಲೇ ಹಲವು ಐಪಿಎಸ್ ಅಧಿಕಾರಿಗಳು ಐಎಎಸ್ ಅಧಿಕಾರಿಗಳು ಪಕ್ಷಕ್ಕೆ ಸೇರ್ಪಡೆ ಆಗೋ ಸಾಧ್ಯತೆ ಇದೆ ಮಾತು ಕೇಳಿ ಬರ್ತಿದೆ ಈ ಕುರಿತು ನಿಮ್ಮ ಅಭಿಪ್ರಾಯ ಹೌದು ಈಗ ನೋಡಿ ಭಾಸ್ಕರ್ ರಾವ್ ಅವರು ಜನಸಾಮಾನ್ಯರ ಕಮಿಷನರ್ ಅಂತ ಹೇಳಿನೇ ಫೇಮಸ್ ಆಗಿದ್ರು ಯಾವ ತರ ಒಂದು ಕೋವಿಡ್ ನಿರ್ವಹಣೆ ಮೊದಲನೇ ಅಲೆಯಲ್ಲಿ ಅವರು ಮಾಡಿದ್ರು ಅದು ಬೆಂಗಳೂರಲ್ಲಿ ಜನ ಅವರನ್ನ ಜನಸಾಮಾನ್ಯರ ಕಮಿಷನರ್ ಅಂತ ಹೇಳ್ತಾ ಇದ್ರು ಇವತ್ತು ಅಂತ ಒಂದು ಸಜ್ಜನರು ಇವತ್ತು ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ ಅಂದ್ರೆ ಇನ್ನೂ ತುಂಬಾ ಮಂದಿ ಕಾಯ್ತಾ ಇದ್ದಾರೆ ಎಕ್ಸಾಂಪಲ್ ಉದಾಹರಣೆಗೆ 21ನೇ ತಾರೀಕಂದು ನಮ್ಮ ಇವರು ರಿಟೈರ್ಡ್ ಕೆಎಸ್ ಅಧಿಕಾರಿಗಳು ಯಾರಿದ್ದಾರೆ ಮತಾಯಿ ಅವರು ಒಂದು ಭ್ರಷ್ಟಾಚಾರದ ವಿರುದ್ಧ ಒಂದು ಸಮರನೆ ಸಾರಿದ್ರು ಅವರು ಸರ್ಕಾರದ ವಿರುದ್ಧ ಈ ಅಡ್ವರ್ಟೈಸ್ಮೆಂಟ್ ಬಿಬಿಎಂಪಿ ಅಡ್ವರ್ಟೈಸ್ಮೆಂಟ್ ಸ್ಕ್ಯಾಮ್ನ ಎಕ್ಸ್ಪೋಸ್ ಮಾಡಿದ್ರು ಅವರು ಅಂಥವ್ರು ಇವತ್ತು ಪಕ್ಷ ಸೇರ್ಪಡೆಯಾಗೋದಕ್ಕೆ ಮುಂದೆ ಇದ್ದಾರೆ ಈ ಥರ ಸಜ್ಜನ ಅಧಿಕಾರಿಗಳು ಸಹ ಈ ಒಂದು ಭ್ರಷ್ಟಾಚಾರದ ವಿರುದ್ಧ ಏನು ಒಂದು ನಿಲುವನ್ನು ಇಟ್ಕೊಂಡಿದ್ದಾರೋ ಅವರೆಲ್ಲರೂ ಸೇರ್ಪಡೆ ಆಗ್ತಾ ಇದ್ದಾರೆ ರಾಜ್ಯದಲ್ಲಿ ನಡೆಯುತ್ತಿರುವ ಕೋಮು ಧ್ರುವೀಕರಣದ ರಾಜಕೀಯವನ್ನು ನೀವು ನೋಡ್ತಿದ್ದೀರಿ ಈ ಕುರಿತು ಎಪಿಯ ನಿಲುವೇನು ಸಿ ಎಪಿ ಆಮ್ ಆದ್ಮಿ ಪಾರ್ಟಿ ಯಾವಾಗಲೂ ಜನಸಾಮಾನ್ಯರ ಜೊತೆಗಿದೆ ಅದು ಹಿಂದೂಗಳಾಗಿರಲಿ ಮುಸ್ಲಿಂಗಳಾಗಿರಲಿ ಕ್ರಿಶ್ಚಿಯನ್ಸ್ ಆಗಿರಲಿ ಯಾರೊಬ್ಬರು ನಾವು ಡಿಫರೆನ್ಷಿಯೇಟ್ ಮಾಡಲ್ಲ ಎಲ್ಲರೂ ಒಂದೇ ಭಾರತೀಯರಂದ್ರೆ ಭಾರತೀಯರೇ ಕನ್ನಡಿಗರಂದ್ರೆ ಕನ್ನಡಿಗರೇ ಯಾವುದೇ ರೀತಿಯಾದ ಒಂದು ಪಾರ್ಶಾಲಿಟಿ ನಾವು ಮಾಡ್ತಾ ಇಲ್ಲ ಇವತ್ತು ನೀವೇನು ಈ ಒಂದು ಧ್ರುವೀಕರಣ ನೀವು ಮಾತಾಡ್ತಾ ಇದ್ರೆ ನಾವು ಕೇಳ್ತಾ ಇದ್ದೀವಿ ಇವತ್ತು ನೀವು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಿಲ್ಲ ಅಂದ್ರೆ ಇವತ್ತು ಅಲ್ಲೊಂದು ಶೌಚಾಲಯದ ವ್ಯವಸ್ಥೆನೂ ಇಲ್ಲ ಯಾಕೆ ಹಿಂದೂ ಹೆಣ್ಮಕ್ಳು ಇವತ್ತು ಶೌಚಾಲಯಕ್ಕೆ ಹೋಗಬಾರ್ದ ಸರ್ಕಾರಿ ಶಾಲೆಯಲ್ಲಿ ಅದ್ರ ಬಗ್ಗೆ ನೀವು ಯಾಕೆ ಮಾತಾಡ್ತಾ ಇಲ್ಲ ಹಿಂದೂಗಳಿಗೆ ಬೇಕಾಗಿರೋ ವ್ಯವಸ್ಥೆಗಳ ಬಗ್ಗೆ ನೀವು ಮಾತಾಡ್ತಾ ಇಲ್ಲ ಇವತ್ತು ಹಿಂದೂ ಧರ್ಮದ ಬಗ್ಗೆ ಹಿಂದೂ ಬಗ್ಗೆ ಬಿಜೆಪಿ ಇಷ್ಟೆಲ್ಲ ಮಾತಾಡ್ತಾರೆ ಇದುವರೆಗೂ ಎಷ್ಟು ಮಂದಿ ಹಿಂದೂಗಳನ್ನ ಇವರು ತೀರ್ಥಾರ್ಥ ಯೋಚನೆಗೆ ಕಳಿಸಿದ್ದಾರೆ ಇಲ್ಲಿಂದ ನಾನಿವತ್ತು ಹೆಮ್ಮೆಯಿಂದ ಹೇಳ್ತೀನಿ ನಾವು ದೆಹಲಿ ಸರ್ಕಾರದಿಂದ ನಾವು ಒಂದು ತೀರ್ಥಯಾತ್ರೆ ಯೋಜನೆ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಹಿಂದೂ ಜನರಿಗೇನೆ ನಾವು ಯೋಜನೆಯನ್ನು ಮಾಡಿದ್ದೀವಿ ಇವತ್ತು ಅಯೋಧ್ಯೆಗೆ ಹೋಗೋದಕ್ಕೆ ಉಚಿತವಾಗಿ ನಾವು
टू सेकेंड क्लास एसी ट्रेन कल्ता जन थ्री स्टार होटेल उल्कु अल दर्शन श्रीराम दर्शन मू वापस बरतर नोडी एस्टू बीजेपी सरकार हिंदुत्व हिंदुत्व अंतरल मंदी इवतुतर योजने तरसदार राज्य में बीजेपी सरकार केंद्र दल बीजेपी सरकार यार स्टॉप इवत नम राज्य आर योजने इवल इवत निजवागू हिंदू केस इवतर इवे राजकारणकोस्कर हिंदू हेसरन तक हिंदुत्व तक जनर ओडियो केसर होरतु और अभिवृद्धिगंत इवर यू केस सो नावत आम आदमी पार्टी एल वो समान ऐसी समान अभिवृद्धिगोस्कर नावत केसता सामाजिक न्याय मत मीसला कुरितंतु एपी इदुवरेगू स्पष्ट निलु तळिल्ल ई कुरितु एपी निलुवेनु ऐन हेळ्तीरि इवत्तु अरविंद केज्रीवाल बाबा साहेब अंबेडकर बरेदिरुव ओंदु संविधान एनिदे अदन्न कट्टुनिट्टागि फॉलो माड्ता इद्दारे अदु देहलियल्लागिरलि पंजाबल्लागिरलि अरविंद के नम्म बाबा साहेब अंबेडकर याव रीतिया ओंदु रिजर्वेशन तगोबंदिद्दारे देशदल्लि रिजर्वेशन तरोदक्के याव कारणगळित्तु अदक्के संपूर्णवाद बेंबलदोंदिगे इवत्तु देहली मुख्यमंत्री अरविंद केज्रीवाल अवरु केलस माड्ता इद्दारे अदरल्लि यावदे कन्फ्यूजन इल्ल इवत्तु नावु इडी एनदु देहलियल्लि आगिरलि पंजाबल्लि आगिरलि प्रतियोंदु कचेरियल्लू इवत्तु बाबा साहेब अंबेडकर अवर फोटो इरलेबेकु यावदे मुख्यमंत्री प्रधानमंत्री याव फोटोगळु अल्ल इवत्तु बाबा साहेब अंबेडकर अवर फोटो इरलेबेकु अंत हेळि नावु इवत्तु एल्लार्गू एल्ला कचेरिगळिगे हेळ्ता इद्दीवि याकंद्रे अवरु बरेदु कोट्टिरुव ओंदु संविधान एनिदे अदे नम्म ऐडियालजि नम्म ऐडियालजि सेंटर लेफ्ट एक्स्ट्रीम राइट सेंटर यावदु अल्ल ನಮ್ಮ ಐಡಿಯಾಲಜಿ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನನೇ ನಮ್ಮ ಐಡಿಯಾಲಜಿ ಅದನ್ನ ಕಟ್ಟುನಿಟ್ಟಾಗಿ ಫಾಲೋ ಮಾಡದೆ ನಮ್ಮೆಲ್ಲರ ಕರ್ತವ್ಯ ಸೋ ಇದು ಬಂದಾಗ ನಿಮ್ಮ ಪ್ರಶ್ನೆ ವ್ಯಾಲಿಡ್ ಆಗಲ್ಲಲ್ಲ ಎಪಿ ನಗರವಾಸಿಗಳನ್ನೇ ಟಾರ್ಗೆಟ್ ಮಾಡ್ತಿದೆ ಗ್ರಾಮೀಣ ಜನರನ್ನ ಅತ್ರ ಕೂಡ ಹೋಗ್ತಿಲ್ಲ ಅನ್ನೋ ವಾದ ಬಂದಿದೆ ಈ ಕುರಿತು ನಿಮ್ಮ ಅಭಿಪ್ರಾಯ ಇಲ್ಲ ಅದು ನಾವು ಬರಿ ದೆಹಲಿಯಲ್ಲಿದ್ದಾಗ ಆತರ ಒಂದು ಮಾತುಗಳಿತ್ತೇನೋ ಬಟ್ ಈಗ ಆತರ ಯಾವುದು ಇಲ್ಲ ಯಾಕಂದ್ರೆ ಪಂಜಾಬ್ ಅಲ್ಲಿ ಇವತ್ತು ನಿಮಗೆ ಗ್ರಾಮೀಣ ಭಾಗದ ಜನನೆ ಜಾಸ್ತಿ ಪಂಜಾಬಲ್ಲಿ ಪಂಜಾಬಲ್ಲಿ ಇವತ್ತು ರೈತರೆ ಜಾಸ್ತಿ ಅಂತ ಒಂದು ರೈತ ವರ್ಗ ಇದ್ದಾಗ ಗ್ರಾಮೀಣ ಭಾಗದ ಜನರು ಇದ್ದಾಗ ಅಲ್ಲಿ ನಮಗೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಇವತ್ತು ಜನ ಕರ್ನಾಟಕದ ಜನತೆ ಕರ್ನಾಟಕದ ರೈತ ಬಾಂಧವರು ಸಹ ಸೋ ನಮಗೆ ಗ್ರಾಮೀಣ ಭಾಗದಲ್ಲಿ ಒಂದು ಒಳ್ಳೆ ಶಕ್ತಿಯನ್ನ ತುಂಬೆ ತುಂಬತಾರೆ ಇವತ್ತು ಇದೆ 21 ರಂದು ನಡೆಯುವ ರೈತ ಸಮಾವೇಶದಲ್ಲಿ ಇವತ್ತು ರೈತರೇ ಅಲ್ವಾ ಮುಖ್ಯ ಕೇಂದ್ರ ಬಿಂದುವಲ್ಲಿ ಆ ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ಅಲ್ವಾ ಅರವಿಂದ್ ಕೇಜ್ರಿವಾಲ್ ಅವರು ಬರ್ತಾ ಇರೋದು ಹಾಗಾದ್ರೆ ನೀವು ಕರ್ನಾಟಕದ ಗ್ರಾಮೀಣ ಭಾಗದಲ್ಲೂ ನೀವು ಕೈ ಹಾಕಿದ್ರಾ ಅಂತ ಆಯ್ತಾ ಖಂಡಿತವಾಗೂ ಹಾಕಿದೀವಿ ಸೋ ನಾನು ಇವತ್ತು ನಿಮಗೆ ಅರ್ಧಕ್ಕಿಂತ ಹೆಚ್ಚು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಆಮ್ ಆದ್ಮಿ ಪಕ್ಷ ಸಂಘಟನೆ ಮತ್ತು ಆಕಾಂಕ್ಷಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ ಗ್ರಾಮೀಣ ಭಾಗ ಬಂದೇ ಬಂತಲ್ವಾ ಇವತ್ತು ನಿಮ್ಮ ಸಿಟಿಗಳಲ್ಲಿ ಎಷ್ಟು ಆಗುತ್ತೆ ಅಬ್ಬಬ್ಬ ಅಂದ್ರೆ 50 60 ಸೀಟ್ ಆಗಬಹುದಲ್ವಾ ಬಟ್ ರಿಮೈನಿಂಗ್ ಎಲ್ಲ ಗ್ರಾಮೀಣ ಭಾಗನೇ ಅಲ್ವಾ ಜನ ತಯಾರಾಗಿದ್ದಾರೆ ನಾವುಗಳಲ್ಲಿ ಹೋಗಬೇಕಷ್ಟೇ ಇವಿಎಂ ಕುರಿತು ನಿಮ್ಮ ಅಭಿಪ್ರಾಯ ಏನು ಸಿ ಇವಿಎಂ ತೊಂದ್ರೆ ಇದೆ ಅನ್ನೋದು ಎಲ್ಲರಿಗೂ ಗೊತ್ತು ಯಾಕಂದ್ರೆ ಒಂದು ಮಟ್ಟದಲ್ಲಿ ಯಾವ ತರ ಇವಿಎಂ ನ ಹ್ಯಾಕಿಂಗ್ ಬಗ್ಗೆ ನಾವು ದೆಹಲಿಯ ಒಂದು ವಿಧಾನಸಭೆಯಲ್ಲೇನೆ ನಾವು ಮಾಡಿ ತೋರಿಸಿದ್ವಿ ಯಾವ ತರ ಹ್ಯಾಕ್ ಮಾಡ್ತಾರೆ ಅಂತ ಹೇಳಿ ಸೊ ಅದಾದ್ಮೇಲೂ ಚುನಾವಣಾ ಆಯೋಗ ಇವತ್ತು ಅದರ ಬಗ್ಗೆ ಯಾವುದೇ ಮಾತು ಮಾತಾಡಕ್ಕೆ ರೆಡಿ ಇಲ್ಲ ಒಂದು ದಿನ ಕರೀತಾರೆ ನೀವು ಇಮಿಡಿಯೇಟ್ ಆಗಿ ಮಾಡಿ ತೋರಿಸಬೇಕು ಅಂದ್ರೆ ಆ ತರ ಹ್ಯಾಕ್ ನಡೆಯಲ್ವಲ್ಲ ಸೊ ಇವಿಎಂ ಅಲ್ಲಿ ಇವತ್ತು ವಿವಿಪ್ಯಾಟ್ ಬಂದಿರೋದ್ರಿಂದ ಒಂದು ಮಟ್ಟಕ್ಕೆ ನಂಬಿಕೆ ಬರ್ತಾ ಇರಬಹುದೇನೋ ಚುನಾವಣೆಯಲ್ಲಿ ಒಂದು ವಿವಿಪ್ಯಾಟ್ ಬಂದಿರೋದ್ರಿಂದ ನೀವು ಇಮಿಡಿಯೇಟ್ ಆಗಿ ಯಾರಿಗೆ ಓಟ್ ಹಾಕ್ತಿದೀವಿ ಅಂತ ಬಟ್ ಇದುವರೆಗೂ ಇವಿಎಂ ಬಗ್ಗೆ ಒಂದು ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ನಂಬಿಕೆ ಇದೆ ಅಂತ ಹೇಳೋಕೂ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಸರ್ಕಾರಗಳು ಸಹ ಯಾರು ಹೆಚ್ಚುತ್ತಂತಲ್ಲ ಯಾಕಂದ್ರೆ ಇವತ್ತು ಅಭಿವೃದ್ಧಿ ಹೊಂದಿರೋ ರಾಷ್ಟ್ರಗಳು ಇವತ್ತು ಇವಿಎಂ ನ ಹೊರಗಿಟ್ಟು ಮ್ಯಾನುವಲ್ ವೋಟಿಂಗ್ ಹೋಗ್ತಾ ಇದ್ದಾರೆ ಸೋ ಆ ತರ ಹೋದಾಗ ನಮ್ಮ ದೇಶದಲ್ಲೂ ಸಹ ಅದರ ಬಗ್ಗೆ ನಾವು ಯೋಚನೆ ಮಾಡ್ಕೋಬೇಕಾಗುತ್ತೆ ಇನ್ನು ಯೋಚನೆ ಮಾಡೋ ಸಮಯ ಇದೆ ಸೋ ಮುಂದಿನ ದಿನಗಳಲ್ಲಿ ಏನು ಬೇಕಾದರೂ ಆಗಬಹುದು ಮೋದಿ ಬಗ್ಗೆ ಹೇಳೋದಾದ್ರೆ ಸಿ ಮೋದಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಆಯ್ತಾ ನಾವು ಪ್ರಧಾನಮಂತ್ರಿಗಳಿಗೆ ಇವತ್ತಿನ ಸಮಯದಲ್ಲಿ ನಾವು ಕಾಂಪಿಟೇಷನ್ ಇಲ್ಲ ಮೋದಿ ಅವರು ದೇಶದ ಪ್ರಧಾನಿ ಆಗಿದ್ದಾರೆ ನಮ್ಮ ಇವತ್ತು ನಿಲುವು ಪ್ರತಿಯೊಂದು ರಾಜ್ಯದಲ್ಲೂ ಒಂದು ದೆಹಲಿಯ ಮಾದರಿ ಏನಿದೆ ಅಂದ ಒಳ್ಳೆ ಸರ್ಕಾರಿ ಶಾಲೆಗಳು ಒಳ್ಳೆ ಸರ್ಕಾರಿ ಆಸ್ಪತ್ರೆಗಳು ಅದನ್ನ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಪ್ರತಿ ರಾಜ್ಯ ಮಟ್ಟದಲ್ಲೂ ನಾವು ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಗುಜರಾತ್ ಎಲೆಕ್ಷನ್ಸ್ ನಾವು ಫೈಟ್ ಮಾಡಬೇಕಾದಾಗ ಅಲ್ಲಿ ಗುಜರಾತ್ನ ಅಸೆಂಬ್ಲಿಯಲ್ಲಿ ಮೋದಿ ಅವರು ಏನು ಮಾಡ್ತಾರೆ ಮೋದಿ ಅವರು ದೇಶದ ಪ್ರಧಾನಿ ಅಲ್ಲಿ ಯಾರೋ ಸಿಎಂ ಬೇರೆವರು ಇರ್ತಾರೆ ನಮ್ಮ ಹೋರಾಟ ಗುಜರಾತ್ನ ಭ್ರಷ್ಟಾಚಾರಗಳ ವಿರುದ್ಧ ಇರುತ್ತೆ ಸೋ ಆ ತರ ಇದ್ದಾಗ ಮೋದಿ ಅವರದೇ ಬೇರೆ ಒಂದು ಚುನಾವಣೆಗಳಾಗುತ್ತೆ ನಮ್ಮದೇ ಒಂದು ಬೇರೆ ಚುನಾವಣೆಗಳಾಗುತ್ತೆ ಬೊಮ್ಮಾಯಿ ಯಡಿಯೂರಪ್ಪ ಬಗ್ಗೆ ಹೇಳೋದಾದ್ರೆ ಬೊಮ್ಮಾಯಿ ಅವರನ್ನ ನಾನು ಏನಂತ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇವತ್ತು ಕರ್ನಾಟಕ
ಇತಿಹಾಸದಲ್ಲೇ ಕರ್ನಾಟಕ ಕಂಡ ಒಂದು ಏನಂತಾರೆ ಒಂದು ಡಮ್ಮಿ ಸಿಎಂ ಗಳಲ್ಲಿ ನಮ್ಮ ಬೊಮ್ಮಾಯಿ ಅವರು ಟಾಪ್ ಅಲ್ಲಿ ಇರ್ತಾರೆ ಇವತ್ತು ಅವರ ಕೈಯಲ್ಲಿ ಏನೂ ಇಲ್ಲ ಇವತ್ತು ಅವರ ಪರಿಸ್ಥಿತಿ ನೋಡ್ತಾ ಇದ್ದರೆ ಅವರು ಏನಂದ್ರೆ ಏನು ಒಂದು ನಿರ್ಧಾರ ತಗೊಳ್ಳಕ ಆಗದೇ ಇರೋ ಒಂದು ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ಅವರನ್ನ ನೀವು ಏನು ಬೇಕಾದರೂ ಅಂತ ಹೇಳಿ ಯಾಕಂದ್ರೆ ಅವರು ಹೋಮ್ ಮಿನಿಸ್ಟರ್ ಆದಾಗನೂ ಅಷ್ಟೇ ವಿಫಲವಾಗಿದ್ರು ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಕರ್ನಾಟಕದಲ್ಲಿ ಇವತ್ತು ಮುಖ್ಯಮಂತ್ರಿಗಳಾಗಿನೂ ಅಷ್ಟೇ ಇವತ್ತು ವಿಫಲರಾಗಿದ್ದಾರೆ ಮುಂದೂ ವಿಫಲ ಆಗ್ತಾರೆ ಅನ್ನೋ ಒಂದು ನಂಬಿಕೆ ನಮಗೆಲ್ಲರಿಗೂ ಇದೆ ಅವರಿಗೆ ಇವತ್ತು ಜನರ ಬಗ್ಗೆ ಕಾಳಜಿನೇ ಇಲ್ಲ ನನಗೆ ತುಂಬಾ ನೋವಾಗುತ್ತೆ ಬೊಮ್ಮಾಯಿ ಅಂತ ಮನುಷ್ಯ ಅವರ ತಂದೆ ಯಾವ ಲೆವೆಲ್ಗೆ ಇದ್ದರು ಇವತ್ತು ಮೋಸ್ಟ್ಲಿ ಬೊಮ್ಮಾಯಿ ಅವರ ತಂದೆ ಏನಾದರೂ ಬದುಕಿದಿದ್ದರೆ ಬೊಮ್ಮಾಯಿ ಅವ್ರನ್ನ ಸಾಕಪ್ಪ ನೀನು ಮಾಡೋ ರಾಜಕಾರಣ ಬಾಪ ಮನೇಲಿ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ರೇನೋ ಅಂತ ಅನ್ನಿಸ್ತಾ ಇದೆ ಇವತ್ತು ಅವ್ರು ಮಾತಾಡೋ ರೀತಿ ನೋಡಿ ಎಷ್ಟು ಕೋಮುವಾದಿ ಮಾತುಗಳನ್ನ ಇವತ್ತು ಬೊಮ್ಮಾಯಿ ಅವರು ಮಾತಾಡ್ತಾ ಇದ್ದಾರೆ ನಾಚಿಕೆ ಆಗಬೇಕು ಅವರಿಗೆ ಜನತಾ ಪರಿವಾರದಿಂದ ಜನತಾ ಮೂಮೆಂಟಿಂದ ಅವರೆಲ್ಲ ಬೆಳೆದಿರೋದು ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ನಾಚಿಕೆ ಆಗಬೇಕು ಬೊಮ್ಮಾಯಿ ಅವರಿಗೆ ಇವತ್ತು ಅವ್ರು ಮಾತಾಡೋ ಮಾತುಗಳು ನೋಡಿ ಅವರು ಹಿಜಾಬ್ ಬಗ್ಗೆ ಮಾತಾಡೋದು ನೋಡಿ ಹಲಾಲ್ ಬಗ್ಗೆ ಮಾತಾಡೋದು ನೋಡಿ ಬೇರೆ ಯಾವುದೋ ಒಂದು ವಿಷಯಗಳ ಬಗ್ಗೆ ಮಾತಾಡೋದು ನೋಡಿ ರಾಜ್ಯದ ಜನತೆ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ನಿಮ್ಮನ್ನು ಮುಖ್ಯಮಂತ್ರಿಗಳಾಗಿ ಮಾಡಾದ್ಮೇಲೆ ಸೊ ಒಂದು ನಾಚಿಕೆ ಆಗುತ್ತೆ ಇವತ್ತು ಬೊಮ್ಮಾಯಿ ಅವರು ನಮ್ಮ ಮುಖ್ಯಮಂತ್ರಿಗಳು ಅಂತ ಹೇಳ್ಕೊಳ್ಳೋದಕ್ಕೆ ಸಚಿವ ಈಶ್ವರಪ್ಪ ಮತ್ತು ಅರಗ ಜ್ಞಾನೇಂದ್ರ ಬಗ್ಗೆ ಹೇಳೋದಾದ್ರೆ ಸೊ ಇವತ್ತು ಅವ್ರ ಬಗ್ಗೆ ನಾವು ಹೇಳುವಷ್ಟು ದೊಡ್ಡವರಲ್ಲ ಅದು ಅರಗ ಜ್ಞಾನೇಂದ್ರ ಅಥವಾ ಅಜ್ಞಾನೇಂದ್ರ ಅಂತ ಏನು ಹೇಳಕ್ಕಂತ ನಂಗೆ ಗೊತ್ತಾಗ್ತಾ ಇಲ್ಲ ಬಟ್ ಅವ್ರ ಬಗ್ಗೆ ಹೇಳುವಷ್ಟು ದೊಡ್ಡವ್ರು ನಾವಲ್ಲ ಈಶ್ವರಪ್ಪನವರು ಇವತ್ತು ಸಂತೋಷ್ ಪಾಟೀಲ್ ಅವರ ಆತ್ಮಹತ್ಯೆ ಅಲ್ಲ ಒಂದು ಕೊಲೆಗೆ ನೇರ ಹೊಣೆ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಯಾಕಂದರೆ ಅವರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಾಗ್ಲೂ ಈಶ್ವರಪ್ಪನವರ ಬಗ್ಗೆ ಹೇಳಿದ್ದಾರೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ನಾನು ಮಾಡಿರೋ 4 ಕೋಟಿ ಕೆಲಸಕ್ಕೆ ಬಿಲ್ಲನ್ನು ಬಿಡುಗಡೆ ಮಾಡೋದಕ್ಕೆ 40% ಕಮಿಷನ್ ಇಟ್ಟಿದ್ದಾರೆ ಅಂತ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳಿ ಅಷ್ಟೆಲ್ಲ ಆದಮೇಲೂ 1 ವರ್ಷ ಆದ್ರೂ ಬೊಮ್ಮಾಯಿ ಅವರು ಯಾವುದೇ ರೀತಿಯಾದ ತನಿಖೆ ನಡೆಸಲ್ಲ ನಾವೂ ಸಹ ರಾಜ್ಯಪಾಲರನ್ನು ಭೇಟಿ ಮಾಡಿದ್ವಿ ರಾಜ್ಯಪಾಲರನ್ನು ಭೇಟಿ ಮಾಡಿ ನಾವು ಹೇಳಿದ್ವಿ ಒಂದು ಹೈ ಪವರ್ ಕಮಿಟಿ ರಚನೆ ಮಾಡಿ ರಾಜ್ಯದಲ್ಲಿ 40% ಕಮಿಷನ್ ದಂದೆ ರಾಜರಾಜಿಸ್ತಾ ಇದೆ ನೀವೊಂದು ಕಮಿಟಿ ರಚನೆ ಮಾಡಿ ಅದರಲ್ಲಿ ಯಾರ್ಯಾರು ತಪ್ಪಿಸ್ತಿದ್ದಾರೋ ಅವರೆಲ್ಲರನ್ನು ಜೈಲಿಗೆ ಹಾಕಿ ಅಂತ ಆ ಕಮಿಟಿ ರಚನೆ ಮಾಡಿದ್ರೆ ಮೋಸ್ಟ್ಲಿ ಇವತ್ತು ಈಶ್ವರಪ್ಪನವ್ರು ಜೈಲಲ್ಲಿ ಇರಬೇಕಾಗಿತ್ತು ಹೊರಗಡೆ ಅಲ್ಲ ಇವತ್ತು ಅವರಿಂದನೇ ಇವತ್ತು ಸಂತೋಷ್ ಪಾಟೀಲ್ ಸತ್ತೋಗಿರೋದು ಇದೇ ರೀತಿ ಇನ್ನೂ ಎಷ್ಟು ಸಾವುಗಳಾಗುತ್ತೆ ಅಂತ ಇದುವರೆಗೂ ಗೊತ್ತಿಲ್ಲ ಸೊ ಅರಗ ಜ್ಞಾನೇಂದ್ರ ಅವ್ರ ಬಗ್ಗೆ ಹೇಳೋದಾದರೆ ಅವರು ಇವತ್ತು ವಾಟ್ಸಾಪಲ್ಲಿ ಬರೋದು ಎಲ್ಲದನ್ನೂ ನಿಜ ಅಂದ್ಕೊಂಡು ಇವತ್ತು ಸ್ಟೇಟ್ಮೆಂಟ್ಗಳು ಕೊಡೋಕೆ ಹೋಗ್ತಾರೆ ಪುಣ್ಯಾತ್ಮ ಇವತ್ತು ರಾಜ್ಯದ ಒಂದು ಏನದು ಅವರು ರಾಜ್ಯದಲ್ಲಿ ಇವತ್ತು ಎಷ್ಟೆಲ್ಲ ಕೋಮಗಲಭೆ ಆಗೋದಕ್ಕೆ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಗೂಂಡಾಗಿರಿ ಇವತ್ತು ನೋಡಿ ಯಾವ ಥರ ಓಪನ್ ಆಗಿ ಇವತ್ತು ಮಾಡ್ತಾ ಇದ್ದಾರೆ ಯಾವುದ್ರ ಬಗ್ಗೆ ಅವ್ರು ಮಾತಾಡ್ತಾ ಇಲ್ಲ ಬರೀ ವಾಟ್ಸಾಪಲ್ಲಿ ಬರೋದನ್ನು ಅವ್ರು ಮಾತಾಡ್ತಾರೆ ಹೊರತು ರಾಜ್ಯದ ಜನತನ ಹೆಂಗೆ ಕಾಪಾಡ್ಕೋಬೇಕನ್ನೋ ಒಂದೇ ಒಂದು ಯೋಜನೆ ಅರಗ ಜ್ಞಾನೇಂದ್ರ ಹತ್ರ ಇಲ್ಲ ಅರವಿಂದ್ ಕೇಜ್ರಿವಾಲ್ ಮತ್ತು ಎ ಪಿ ಬಗ್ಗೆ ರಾಜ್ಯದ ಜನರಿಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಅರವಿಂದ್ ಕೇಜ್ರಿವಾಲ್ ಅವರು ಇವತ್ತು ಬರೀ ಒಬ್ಬ ರಾಜಕಾರಣಿ ಅಲ್ಲ ಅರವಿಂದ್ ಕೇಜ್ರಿವಾಲ್ ಒಂದು ಯೋಚನೆ ಇವತ್ತು ನಮಗೆ ಅರವಿಂದ್ ಕೇಜ್ರಿವಾಲ್ ಅವರು ಪ್ರತಿಯೊಂದು ಕಡೆಗೂ ಇರಕ್ಕೆ ಸಾಧ್ಯ ಇಲ್ಲ ಸೊ ಇವತ್ತು ಕರ್ನಾಟಕದಲ್ಲಿ ಒಬ್ಬ ಅರವಿಂದ್ ಕೇಜ್ರಿವಾಲ್ ಬೇಕು ಬರೀ ಅರವಿಂದ್ ಕೇಜ್ರಿವಾಲ್ ಥರ ಇರೋರು ಇವತ್ತು ಒಂದೊಂದು ಬೂತ್ ಮಟ್ಟದಲ್ಲೂ ನಮಗೆ ಅರವಿಂದ್ ಕೇಜ್ರಿವಾಲ್ ಬೇಕು ಅವರ ಒಂದು ಯೋಚನೆ ವಿಚಾರಧಾರೆ ಏನಿದೆ ಅದನ್ನು ತಿಳ್ಕೊಂಡು ಅದನ್ನು ನಾವು ಮುಂದೆ ತಗೊಂಡು ಹೋಗೋ ಜನ ಇವತ್ತು ನಮಗೆ ಬೇಕಾಗಿದ್ದಾರೆ ಇವತ್ತು ಕರ್ನಾಟಕದಲ್ಲೂ ಸಹ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಬೇಕಾಗಿದೆ ಒಬ್ಬ ಪೇರೆಂಟ್ ಆಗಿ ನನ್ನ ಇಬ್ಬರು ಮಕ್ಕಳಿಗೆ ವರ್ಷಕ್ಕೆ 2.5 ಲಕ್ಷ ಫೀಸ್ ಕಟ್ಟೋ ತೊಂದರೆ ನನಗೆ ಗೊತ್ತಿದೆ ಎಷ್ಟು ಕಷ್ಟ ಇದೆ ಅಂತೇಳಿ ಅದೇ ಇವತ್ತು ಒಂದು ಸರ್ಕಾರಿ ಶಾಲೆ ಅಭಿವೃದ್ಧಿ ನನ್ನ ಏರಿಯಾದಲ್ಲಿ ಆಗಿದ್ದರೆ ನಾನು ಧೈರ್ಯವಾಗಿ ನಾನು ಒಬ್ಬ ಸರ್ಕಾರಿ ಶಾಲೆಯಲ್ಲಿ ಓದಿ ಮುಂದೆ ಬಂದಿರೋನಾಗಿರೋದ್ರಿಂದ ನಾನು ಧೈರ್ಯವಾಗಿ ಸರ್ಕಾರಿ ಶಾಲೆ ಸೇರಿಸ್ತಾ ಇದ್ದೆ ಬಟ್ ಆ ಪರಿಸ್ಥಿತಿಗಳಿಲ್ವೇ ಇವತ್ತು ಕರ್ನಾಟಕ ಬೇರೆ ಬೇರೆ ರಾಜ್ಯ ಬೇರೆ ಅಂತ ಪರಿಸ್ಥಿತಿ ಇಲ್ಲವೇ ಇಲ್ಲ ಇವತ್ತು ಸರ್ಕಾರಿ ಶಾಲೆ ಅಭಿವೃದ್ಧಿ ಆದರೆ ಇಡೀ ರಾಜ್ಯದ ಜನತೆಗೆ ಪೋಷಕರಿಗೆ ಸಹಾಯ ಆಗುತ್ತೆ ಸರ್ಕಾರಿ ಆಸ್ಪತ್ರೆ ಅಭಿವೃದ್ಧಿ ಆದರೆ ಇಡೀ ರಾಜ್ಯದ ಜನತೆಗೆ ಒಂದು ಸಹಕಾರಿ ಆಗುತ್ತಲ್ವಾ ಸೊ ನಾವು ಆ ಥರ ವಿಷಯಗಳನ್ನ ಮಾತಾಡ್ತಾ ಇದ್ದೀವಿ ಅರವಿಂದ್ ಕೇಜ್ರಿವಾಲ್ ಅವರು ಸಹ ಇವತ್ತು ಬೆಂಗಳೂರಿಗೆ ಕರ್ನಾಟಕಕ್ಕೆ ಬರ್ತಾ ಇರೋದೇ ಆ ವಿಷಯಗಳನ್ನ ತೊಗೊಂಡ್ಬರಬೇಕು ಅಂತ ಸೊ ಇನ್ನೊಂದು ಇಂಪಾರ್ಟೆಂಟ್ ಒಂದು ವಿಷಯ ನಾನು ಹೇಳಿಬಿಡ್ತೀನಿ ನಿಮಗೆ ದೆಹಲಿಯಲ್ಲಿ ನಾವು 5 ವರ್ಷದಲ್ಲಿ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಿದ್ವಿ ಸರ್ಕಾರಿ ಆಸ್ಪತ್ರೆಗಳನ್ನ ಅಭಿವೃದ್ಧಿ ಮಾಡಿದ್ವಿ ದೆಹಲಿಯ GDPಯನ್ನು ಇಡೀ ದೇಶದಲ್ಲೇ ಹೆಚ್ಚು 8ಕ್ಕಿಂತ ಜಾಸ್ತಿ ಇರೋ ಥರ ನಾವು ಮಾಡಿದ್ವಿ 5 ವರ್ಷದಲ್ಲಿ ನಾವು ಜನರ ಜೀವನನ ಬದಲಾಯಿಸೋಕ್ಕಾಗುತ್ತಂದರೆ 70 ವರ್ಷದಲ್ಲಿ ಕಾಂಗ್ರೆಸ್ ಆಗಿರಲಿ BJP ಆಗಿರಲಿ JDS ಆಗಿರಲಿ ಬೇರೆ ಯಾವುದೇ ಪಾರ್ಟಿ ಆಗಿರಲಿ 70 ವರ್ಷದಲ್ಲಿ ಯಾಕೆ ಮಾಡಿಲ್ಲ ಅಂದರೆ ಅವರು ಬೇಕು ಅಂತಲೇ ಮಾಡಿಲ್ಲ ಅವರಿಗೆ ಜನ ಇದೇ ರೀತಿ ಅಶಿಕ್ಷಿತರಾಗಿರಬೇಕು ಜನ ಇದೇ ರೀತಿ ಬಡವರಾಗಿರಬೇಕು ಜನ ಇದೇ ರೀತಿ ಉತ್ತಮ ಆರೋಗ್ಯ ವ್ಯವಸ್ಥೆ ಸಿಗದೇ ಸಾಯ್ತಾ ಇರಬೇಕು ಹಾಗಿದ್ದಾಗ ಮಾತ್ರ ಅವರಿಗೆ ಓಟುಗಳು ಬರುತ್ತೆ ಒಬ್ಬರಿಗೆ ಒಳ್ಳೆಯ ಶಿಕ್ಷಣ ಸಿಕ್ಕಾಗ ಯೋಚನೆ ಮಾಡ್ತಾರೆ
ನಾನು ಯಾಕೆ ಇವರಿಗೆ ಓಟ್ ಹಾಕಬೇಕು ನಾನು ಯಾಕೆ ಅವರಿಗೆ ಓಟ್ ಹಾಕಬೇಕು ಅಂತ ಆ ತರ ಜನ ಬಿಜೆಪಿ ಕಾಂಗ್ರೆಸ್ ಗೆ ಬೇಕಾಗಿಲ್ಲ ಅದೇ ಕಾರಣಕ್ಕೆ 70 ವರ್ಷ ದೇಶನ ಅಭಿವೃದ್ಧಿ ಮಾಡದನೆ ಇನ್ನು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತಾನೆ ಹೇಳ್ಕೊಂಡು ಬರ್ತಾ ಇದ್ದಾರೆ ಸೋ ಅದು ನಿಜ 70 ವರ್ಷದಲ್ಲಿ ಅವರು ಬೇಕು ಅಂತಲೇ ಅಭಿವೃದ್ಧಿ ಮಾಡಿಲ್ಲ ದೇಶನ ಅರವಿಂದ್ ಕೆಜಿವಾಲ್ ಅವರು ಕರ್ನಾಟಕಕ್ಕೆ ಬರ್ತಿದ್ದಾರೆ ಕರ್ನಾಟಕದಲ್ಲಿ ದೊಡ್ಡ ರಾಜಕೀಯ ತಿರುವೇ ಪಡೆಯಲಿದೆ ಅನ್ನೋ ಮಾತುಗಳು ಕೇಳ ಬರ್ತಿದೆ ಈ ಕುರಿತು ಏನು ಹೇಳ್ತೀರಿ ಕರೆಕ್ಟ್ ಇವತ್ತು ಬೆಂಗಳೂರಿಗೆ ಇವತ್ತು ಬೆಂಗಳೂರಿಗೆ ಕರ್ನಾಟಕಕ್ಕೆ ಇವತ್ತು ಅರವಿಂದ್ ಕೆಜಿವಾಲ್ ಬರೋದಕ್ಕೆ ಮುಖ್ಯ ಕಾರಣ ಒಂದಿದೆ ಇವತ್ತು ಇಡೀ ದೇಶದಲ್ಲಿ ರೈತರ ಒಂದು ಹೋರಾಟ ಏನು ನಡೆಯತಲ್ಲ ಆ ಒಂದು ಮೂರು ಕಪ್ಪು ಕಾನೂನುಗಳ ವಿರುದ್ಧ ಒಂದು ಹೋರಾಟ ಏನು ನಡೆಯತಲ್ಲ ಅದರಲ್ಲಿ ಆಮ್ ಆದ್ಮಿ ಪಾರ್ಟಿ ಒಂದು ಅಳಿಲು ಸೇವೆ ಇದೆ ದೆಹಲಿಯಲ್ಲಿ ಅವರು ಪ್ರತಿಭಟನಾಕಾರರು ರೈತರು ಬಂದಾಗ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಪತ್ರ ಬರೆಯುತ್ತೆ ದೆಹಲಿಗೆ ನಿಮ್ಮ ಸ್ಟೇಡಿಯಂ ಗಳನ್ನ ಜೈಲ್ ಮಾಡಿ ಅಲ್ಲೆಲ್ಲ ರೈತರುಗಳನ್ನ ಹಾಕಣ ಅಂತ ನಾವು ಖಡಾಖಂಡಿತವಾಗಿ ಅದನ್ನ ನಾವು ನಿರಾಕರಿಸಿ ಪ್ರತಿಭಟನಾ ನಿರತ ರೈತರಿಗೆ ನಾವು ಸಹಕಾರ ಕೊಟ್ವಿ ಬಾರ್ಡರ್ ಅಲ್ಲಿ ಅವರಿಗೆ ಇಂಟರ್ನೆಟ್ ಸೌಲಭ್ಯ ನಾವು ಕಲ್ಪಿಸಿಕೊಟ್ವಿ ನೀರಿನ ಸೌಲಭ್ಯ ಕಲ್ಪಿಸಿಕೊಟ್ವಿ ಆ ಹೋರಾಟ ಸಕ್ಸೀಡ್ ಆಗೋದಕ್ಕೆ ನಮ್ಮ ಕಡೆಯಿಂದ ಏನು ಒಂದು ಅಳಿಲು ಸೇವೆ ನಾವು ಮಾಡಬೇಕು ಅದನ್ನ ನಾವು ಮಾಡ್ತಾ ಇದ್ವಿ ಎಷ್ಟೊಂದು ಮಹಾ ಪಂಚಾಯತ್ ಅಲ್ಲಿ ಅರವಿಂದ ಕೇಜ್ರಿವಾಲ್ ಅವರು ಖುದ್ದಾಗಿ ಹೋಗಿ ರೈತರನ್ನ ಉದ್ದೇಶಿಸಿ ಮಾತಾಡಿದ್ದಾರೆ ಆ ಕಾನೂನುಗಳ ವಿರುದ್ಧ ಹೋರಾಟಕ್ಕೆ ಒಂದು ಓಪನ್ ಆಗಿ ಬೆಂಬಲನ ಅವರು ಸೂಚಿಸಿದ್ದಾರೆ ಸೋ ಈ ಒಂದು ನಿಟ್ಟಲ್ಲಿ ರಾಜ್ಯದ ರೈತರು ಪ್ರೀತಿಯಿಂದ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರನ್ನ ಕರೆದಿದ್ದಾರೆ ಬನ್ನಿ ನಮ್ಮ ರೈತ ಸಮಾವೇಶದಲ್ಲಿ ಭಾಗಿಯಾಗಿ ನಮ್ಮ ರಾಜ್ಯದ ರೈತರ ಸಮಸ್ಯೆಗಳು ಏನಿದೆ ಅದರ ಬಗ್ಗೆ ನೀವು ಮಾತಾಡಿ ಅಂತ ಪ್ರೀತಿಯಿಂದ ಅವರನ್ನ ಕರೆದಿದ್ದಾರೆ ಆ ಪ್ರೀತಿಗೆ ಓಗೊಟ್ಟು ಅರವಿಂದ್ ಕೇಜ್ರಿವಾಲ್ ಅವರು 21 ಕ್ಕೆ ಬರ್ತಾ ಇದ್ದಾರೆ ಆ ಒಂದು ರೈತ ಸಮುದಾಯ ಇವತ್ತು ಯಾವ ಕಷ್ಟದಲ್ಲಿ ಇದೆ ಯಾವ ತರ ಒಂದು ಕಷ್ಟದಲ್ಲಿ ಇದೆ ಇಡಿ ಜೀವನ ಅವರು ಇವತ್ತು ಕಷ್ಟ ಪಡತನೇ ಇದ್ದರೆ ಮುಂದನ್ನು ಪಡಬೇಕಾಗುತ್ತೆ ಯಾರೊಬ್ಬರ ರೈತರ ಜೀವನ ಉದ್ಧಾರ ಆಗಿಲ್ಲ ಈ ಒಂದು 15 20 ವರ್ಷದಲ್ಲಿ ಆ ತರ ಒಂದು ಕಾನೂನುಗಳಿದೆ ಅದು ಬದಲಾಗಬೇಕು ಅಂದ್ರೆ ಇವತ್ತು ರೈತರೇ ಒಂದು ಹೆಜ್ಜೆ ಮುಂದೆ ಇಟ್ಟು ರಾಜಕಾರಣಕ್ಕೆ ಇಳಿಬೇಕಾಗಿದೆ ಇಷ್ಟು ವರ್ಷ ರಾಜ್ಯದ ಜನತೆಗೆ ನೀವು ಬೆಳೆದು ಅವರಿಗೆ ಊಟ ಹಾಕಿದ್ದು ಸಾಕು ಅದರ ಜೊತೆಗೇನೆ ನೀವು ಒಂದು ರಾಜಕಾರಣಕ್ಕೆ ಹೆಜ್ಜೆ ಇಡಬೇಕಾಗದ ಒಂದು ಪರಿಸ್ಥಿತಿ ಬಂದಿದೆ ಆ ರೈತ ಸಮುದಾಯ ಎಲ್ಲರೂ 21ನೇ ತಾರೀಕು ಅರವಿಂದ್ ಕೇಜ್ರಿವಾಲ್ ಅವರ ನೇತೃತ್ವದಲ್ಲಿ ಆವತ್ತಿನ ದಿನ ಅವರನ್ನು ಒಂದು ರಾಜಕಾರಣಕ್ಕೆ ಇಳಿಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಮುಂದೆ ಬಂದಿದ್ದಾರೆ ನೀವು ಹೇಳಿದ ಹಾಗೆ ರಾಜ್ಯದ ರಾಜಕಾರಣದಲ್ಲಿ ಒಂದು ಹೊಸ ತಿರುವು ಇವತ್ತು ಕಂಡೇ ಕಾಣಿಸ್ತೀವಿ ಇನ್ನೊಂದು ನಾವು ಇವತ್ತು 21ನೇ ತಾರೀಕು ಅಂದು ಏನೊಂದು ಸಭೆ ನಡೆಯುತ್ತೆ ರಾಜ್ಯದಲ್ಲಿ ಆಮ್ ಆದ್ಮಿ ಪಾರ್ಟಿ ಒಂದು ಇತಿಹಾಸ ಬರೆಯೋದಕ್ಕೆ ಮುಂದಾಗ್ತಾ ಇದೆ ಎಷ್ಟು ಸಾವಿರ ಜನ ಸೇರ್ತಾರೆ ಒಂದು ನಮ್ಮ ಅಂದಾಜ ಪ್ರಕಾರ ಒಂದು 40,000 ಕ್ಕೂ ಹೆಚ್ಚು ಜನ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಲ್ಲಿ ಸೇರ್ತಾರೆ 21ನೇ ತಾರೀಕು ರೈತ ಸಮಾವೇಶ ನಡೆಯಲಿದೆ ಅದಕ್ಕೆ ಕೇಜ್ರಿವಾಲ್ ಅವರು ಬರ್ತಿದ್ದಾರೆ ಅಂತ ಹೇಳಿದ್ರಿ ಈ ರೈತ ಸಮಾವೇಶಕ್ಕೆ ಎಷ್ಟು ಜನ ಸೇರಬಹುದು ಮತ್ತೆ ಈ ಸಮಾವೇಶದಲ್ಲಿ ಗಣ್ಯರು ಸೇರ್ತಾರಾ ಇದೆ ಅವತ್ತಿನ ದಿನ ಕೆಲವೊಂದು ಕೆಲವೊಬ್ಬರು ನೀವು ಹೇಳಿದ ಹಾಗೆ ಆಗ್ಲೇ ಒಳ್ಳೆಯ ಐಎಎಸ್ ಕೆಎಸ್ ಅಧಿಕಾರಿಗಳಾಗಿರಬಹುದು ಅಥವಾ ಸಜ್ಜನ ರಾಜಕಾರಣಿಗಳಾಗಿರಬಹುದು ಆತರ ಸುಮಾರು ಮಂದಿ ಅವತ್ತು ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ ಅದು ಒಂದು ಕಡೆಗಾದ್ರೆ ಅದಲ್ಲದೇ ಬೇರೆ ಬೇರೆ ವೇದಿಕೆಯಲ್ಲೂ ಸಹ ಇವತ್ತು ಒಳ್ಳೆಯ ಜನ ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ ಪ್ರತಿಧ್ವನಿ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದಗಳು ನಾನು ತುಂಬಾ ತುಂಬಾ ಧನ್ಯವಾದಗಳನ್ನ ಪ್ರತಿಧ್ವನಿಯ ತಂಡದ ಎಲ್ಲಾ ಸದಸ್ಯರಿಗೂ ಹೇಳ್ತೀನಿ ಈ ಒಂದು ಅವಕಾಶ ನನಗೂ ಕೊಟ್ಟಿದ್ದಕ್ಕೆ ಇದಿಷ್ಟು ಮೋಹನ್ ದಸರವರ ಮಾತಾಗಿತ್ತು ಮುಂದೆ ಮತ್ತೊಂದು ಗಣ್ಯರೊಂದಿಗೆ ಸಿಗೋಣ ಸದಾ ನೋಡ್ತಾ ಇರಿ ಪ್ರತಿಧ್ವನಿ ಇದು ನಿಮ್ಮ ಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ